जनवरी 21 रात्रि संपूर्ण शिवमोग्गवे नडुगि होगित्तु। जिल्लेय हुणसोडु एंबल्ली नडेद स्फोटवु हलवु जनर सावुनोवुगळिगे कारणवागित्तु। सीएं तवरु जिल्लेयल्लिये अक्रम कल्लुकोरे निरंतरवागि नडेयुत्तिरुवुदु संपूर्ण राज्यक्के तिळिदु होयितु। स्फोट नडेद स्थळदल्लि बृहत् प्रमाणद जिलेटिन् एल्लिंद बंतु हेगे बंतु एंबेल्ल प्रश्नेगळु हुट्टिकोंडवु। ईग विधान परिषत्नल्लि शिवमोग्गद स्फोटद विचारवन्न प्रस्तापिसिरुव परिषत् सदस्य आयनूरु मंजुनाथ अवरु अक्रमवागि दास्तानु माडलागिद्द जिलेटिन् स्फोटदिंद मृतपट्ट कार्मिकरिगे परिहार नीडुवुदन्न खंडिसिद्दारे। ಅಕ್ರಮದಲ್ಲಿ ಪಾಲುದಾರರಾಗಿರುವ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಒತ್ತಾಯಿಸಿದ್ದರು। ಇದರೊಂದಿಗೆ ರಾಜ್ಯವನ್ನೇ ಬೆಚ್ಚಿಬೀಳಿಸಿದ್ದ ಸ್ಫೋಟದ ಕುರಿತು ಹಲವು ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ। ರಾಜ್ಯಸಭೆಯಲ್ಲಿ ಅವರು ಮಾಡಿದ ಭಾಷಣದ ವಿಡಿಯೋ ಇಲ್ಲಿದೆ ನೋಡಿ। ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದಿನಂತೆನೇ ಆದ ಹಳೆ ಮಾಫಿಯಾಗಳನ್ನು ಕೇಳ್ತಾ ಇಲ್ಲ, ಮುಂಚೆ ಲಿಕ್ಕರ್ ಲಾಬಿ ಇತ್ಯಾದಿ ಹೀಗೆಲ್ಲ ಕೇಳ್ತಾ ಇದ್ದೆ। ಈಗ ರಾಜ್ಯದಲ್ಲಿ ಪ್ರಬಲವಾಗಿರುವಂತದ್ದೇ ಮರಳು ಲಾಬಿ ಮತ್ತು ಕಲ್ಲು ಲಾಬಿ। ಮರಳೆಂದಂತೂ ಸರ್ವತ್ರ ಈ ಲಾಬಿಗಳ ಪರಿಣಾಮವಾಗಿ ಸಾಮಾನ್ಯ ಬಡಬಗ್ಗರು ಕೂಡ ತಮ್ಮ ಮನೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಮರಳಿನ ಕ್ವಾರಿಗಳ ಮೇಲೆ ಹೆಚ್ಚು ಹಿಡಿತ ಬೇರೆ ಶುರು ಮಾಡಿದಾಗ ಈ ಕಲ್ಲು ಕ್ವಾರಿಗಳಲ್ಲಿ ಇರತಕ್ಕಂತ ಇದರ ಪೊಡಿಯನ್ನು ಉಪಯೋಗಿಸತಕ್ಕಂತ ಮರಳಿನ ಬದಲಾಗಿ ದಂಧೆ ಶುರುವಾದ ಮೇಲೆ ಕಲ್ಲು ಕ್ವಾರಿಗಳಿಗೂ ಬಹಳ ದೊಡ್ಡ ಬೇಡಿಕೆ ಬಂದಿದೆ। ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಮರಳು ಮತ್ತು ಕಲ್ಲು ಕ್ವಾರಿ ಎರಡೂ ಇದೆ ಲಾಬಿ। ಸೌತ್ ಕೆನರಾದಲ್ಲಿ ಸ್ವಲ್ಪ ಮರಳಿನ ಲಾಬಿ, ಹೊಯಿಗೆ ಲಾಬಿ। ಮೊನ್ನೆ ನಡೆದಂತ ಘಟನೆ ಅದು ಇವತ್ತು ನಡೆದಿದೆ, ಇವತ್ತಿನದಲ್ಲ ಅದು। ಸ್ಫೋಟ ಇವತ್ತಾಗಿದೆ, ಇವತ್ತು ನಮ್ಮ ಗಮನಕ್ಕೆ ಬಂದಿದೆ। ಬೆಂಗಳೂರಿನ ಮಾದಕ ಪ್ರಕರಣ ಇದ್ದ ಹಾಗೆ ಯಾರೋ ಸಿಗಾಕೊಂಡಿದ್ದ ಮನ್ನೆ ಕಾಣಿಸ್ತು, ಆದರೆ ಅದರ ಹರಿವು ಬಹಳ ದೊಡ್ಡದಿತ್ತು। ಆ ಮಾದಕ ಪ್ರಕರಣಕ್ಕೆ ಒಮ್ಮೆ ಅಧಿಕಾರಿಗಳಿಗೆ ಫ್ರೀ ಬಿಟ್ ಕೂಡಲೇ ದಿನ ಬೆಳಗ್ಗೆ ಸಂಜೆ ಅಲ್ಲಿ ಅಷ್ಟು ಕೆಜಿ ಸಿಕ್ತು, ಇಲ್ಲಿ ಇಷ್ಟು ಕೆಜಿ ಸಿಕ್ತು ಅಂತ ಬಂಧಿಸ್ಲಿಕ್ಕೆ ಶುರು ಮಾಡಿದ್ರು। ಅಂದರೆ ಪೊಲೀಸ್ ಇಲಾಖೆಗೆ ಗೊತ್ತಿರುತ್ತೆ ಎಂತ ಎಲ್ಲ ಮಾಫಿಗಳ ಕೆಲಸ, ನಾನಾ ಕಾರಣಗಳಿಗಾಗಿ ಬಿಟ್ಟಿರ್ತಾರೆ। ಒಂದು ಸ್ವಂತ ಕಾರಣಗಳಿರಬಹುದು ಅಥವಾ ರಾಜಕೀಯ ಒತ್ತಡಗಳಿರಬಹುದು ಅಥವಾ ಬೇರೆ ಇನ್ಯಾವುದೋ ಕಂಪಲ್ಷನ್। ಇಲ್ಲೂ ಕೂಡ ಹಾಗೇನೆ, ಶಿವಮೊಗ್ಗದ ಗಣಿ ಪ್ರಕರಣ ರಾಜ್ಯದ ಕಣ್ಣನ್ನು ತೆರೆಸಿದೆ, ತೆರೆಸಬೇಕು ಕೂಡ। ಶಿವಮೊಗ್ಗದ ಪ್ರಕರಣ ಆಗಿ ಕೆಲವೇ ದಿನಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಜಗಳೂರು ಹತ್ರ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಲೋಡ್ ಗಟ್ಟಲೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ ಈ ಸ್ಫೋಟಕ ವಸ್ತುಗಳು ಸಿಗಿತು, ಬಹಳ ದೊಡ್ಡ ಸ್ಟಾಕ್ ಯಾರ್ಡ್ ಅಲ್ಲಿ। ಅದೇನಾದರೂ ಶಿವಮೊಗ್ಗದ ತರ ಸ್ಫೋಟಗೊಂಡಿದ್ರೆ ಸುತ್ತಲಮುತ್ತಲ ನಾಲ್ಕೈದು ಜಿಲ್ಲೆಗಳ ಸರ್ವನಾಶ ಆಗಿ ಹೋಗ್ತಾ ಇತ್ತು। ಬೆಂಗಳೂರು ಸರೌಂಡಿಂಗ್ ಅಲ್ಲಿದೆ, ಎಲ್ಲೆಲ್ಲಿ ಕಲ್ಲು ಗಣಿಗಾರಿಕೆಗಳು ನಡೀತಿ ಎಲ್ಲ ಕಡೆಗಿದೆ, ಆದರೆ ಎಚ್ಚರಿಕೆ ಗಂಟೆ ಶಿವಮೊಗ್ಗದಲ್ಲಿ ಬಾರಿಸಿದೆ। ಅವತ್ತಿನ ದಿವಸ 21ನೇ ತಾರೀಕು ಈ ಘಟನೆ ನಡೆದಾಗ 23-24ಕ್ಕೆ ನನ್ನ ಮಗನ ಮದುವೆ, ಸಂಭ್ರಮದಲ್ಲಿ ನಾವಿದ್ವಿ। ಸನ್ಮಾನ್ಯ ಪಾಟೀಲರು ಕೂಡ ಆ ಗಣಿ ಭೇಟಿ ಮಾಡೋಕ್ಕೆ ಬಂದರು, ಬಂದರು ನಮ್ಮ ಶುಭ ಕಾರ್ಯದಲ್ಲಿ ಪಾಲ್ಗೊಂಡು ವಾಪಸ್ ಹೋದರು। ಶುಭ ಕಾರ್ಯ ನಡೀತಾರೆ ರಾತ್ರಿ 10 ಗಂಟೆಯಲ್ಲಿ। ಆಯನೂರು ಗ್ರಾಮ ಆ ಘಟನೆಯಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದೆ। ನನ್ನ ಮನೆ ಮೇಲೆ ಏನೋ ಬಿತ್ತನೋ ಅನ್ನೋಂಥ ಒಂದು ಫೀಲಿಂಗ್। ಮೊದಲೊಂದು ಸಣ್ಣ ಸ್ಫೋಟ ಕೇಳಿಸ್ತು, ಆನಂತರ ಅಗಾಧವಾದ ಶಬ್ದ, ಏನು ಅಂತ ನಮಗೆ ಅರ್ಥವೇ ಆಗಲಿಲ್ಲ। ಮನೆ ಮಂದಿಲಿರ್ತಕ್ಕಂಥದ್ದೆಲ್ಲ ಹೊರಗಡೆ ಓಡಿ ಬಂದಿದೆ, ಎಲ್ಲೋ ಭೂಕಂಪ ಆಗ್ತಾ ಇದೆ, ನಮ್ಮ ಮನೆಗಳಲ್ಲಿ ಏನೋ ವ್ಯತ್ಯಾಸ ಆಗ್ತದೆ ಬನ್ನಿ ಅಂತ ಹೆಂಗಸರು ಮಕ್ಕಳು ಅದೇಗೆ ನಾವು ಹೊರಗಡೆ ಬಂದಿದ್ವಿ। ನಾವು ಆ ಬೆಳಕೆಯಲ್ಲಿದ್ದದು ಯಾಕೆ ಎರಡು ಸಾರಿ ಸೌಂಡ್ ಬಂತು, ಮೊದಲೊಂದು ಸಣ್ಣ ಸೌಂಡ್ ಆಮೇಲೆ ಭಾಳ ದೊಡ್ಡ ಸೌಂಡ್। ನಮ್ಮದು ತೋಟದ ಮನೆ, ತೋಟದಲ್ಲಿರೋದು, ನಮ್ದು ಯಾವ್ದಾದ್ರು ಟಿ ಸಿಗಳು ಎಕ್ಸ್ಪ್ಲೋರ್ಡ್ ಆಗಿದೆಯಾ ಅಂತ ತೋಟವನ್ನು ಸುತ್ತಾಡಿಸ್ಬೇಕಾಯ್ತು, ಆಗಿರಲಿಲ್ಲ। ಕೊನೆಗೆ ಅಲ್ಲಿರ್ತಕ್ಕಂಥ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಯನೂರು ಕುಂಸಿ ಠಾಣೆ
ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದೆ ನಾನು, ಏನಿದು ಸೌಂಡ್ ಇಷ್ಟೊಂದು ಆಯಿತು. ಅವ್ರು ಹೇಳಿದರು ಶಿವಮೊಗ್ಗ ನಗರದಲ್ಲಿ ವಾಸ ಮಾಡ್ತಾರೋ ಸರ್, ಈಗಿನ್ನು ಮನೆಯೊಳಗೆ ಹೋಗ್ತಾ ಇದ್ದೀನಿ, ನನ್ನ ಮನೆಯಲ್ಲೂ ಅದೇ ಸೌಂಡ್ ಆಯಿತು ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳಿದರು. ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಬೇರೆ ಊರುಗಳಿಂದ, ನಮ್ಮ ಸುತ್ತಲ ಹಳ್ಳಿಗಳಿಂದ, ನಮ್ಮೂರಲ್ಲಿ ಏನಾದಂಗಾಯ್ತು ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ರು. ಕೊನೆಗೆ ಸಿರಿಸಿ ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯ ಭಾಗ, ಅಲ್ಲಿಯ ಗೆಳೆಯರ ಫೋನ್, ದಾವಣಗೆರೆ ಜಿಲ್ಲೆಯ ತಾಲೂಕುಗಳು ನನ್ನ ಕ್ಷೇತ್ರಕ್ಕೆ ಬರ್ತವೆ, ಚನ್ನಗಿರಿ ಹೊನ್ನಾಳಿಗಳು ಅಲ್ಲಿಂದ ಎಲ್ಲ ಫೋನ್, ಚಿಕ್ಕಮಗಳೂರು ನನ್ನ ಕ್ಷೇತ್ರ, ಸುತ್ತಮುತ್ತಲ ಜಿಲ್ಲೆಗಳಿಂದ ಬರಕ್ಕೆ ಶುರುವಾದಾಗ ನಾವು ತಿಳ್ಕೊಂಡು ಇದು ಬಹುದೊಡ್ಡ ಭೂಕಂಪ ಆಗಿದೆ, ಎಲ್ಲಿ ಆಗಿರಬಹುದು. ಕೊನೆಗೆ ಯಾರೋ ಅಷ್ಟೊತ್ತು ಹೇಳಿದರು, ಒಂದು ಗಂಟೆ ಮುಂಚೆ ಲಕ್ಷದ್ವೀಪದಲ್ಲಾಗಿದೆ, ಅದರದ್ದು ಇಫೆಕ್ಟ್ ಇರಬೇಕು ಅಂತ. ಅರೆ, ಅರ್ಧ ಗಂಟೆಲಿ ನಮ್ಮ ವಾಟ್ಸಪ್ಗಳಲ್ಲಿ ಫೋಟೋಗಳು ಬಂತು, ಇನ್ನು ಪೊಲೀಸರು ರೀಚ್ ಆಗಿರಲಿಲ್ಲ. ಹುಣಸೋಡಿನ ಗ್ರಾಮಸ್ಥರು ಧೈರ್ಯ ಮಾಡಿ ಅಲ್ಲಿ ಹೋದಾಗ ಅಲ್ಲಿಂದ ಫೋಟೋಗಳನ್ನ ತೆಗೆದ್ರು, ಅದೇ ಫೋಟೋಗಳೇ ಹೊರಗಡೆ ಸಿಕ್ಕಿದ್ದು. ಪೊಲೀಸ್ ರೀಚ್ ಆದ ನಂತರ ಆ ಸ್ಫೋಟಕ್ಕೆ ತೆಗೆದರೆ ಬರೋವರೆಗೆ ಯಾರನ್ನು ಬಿಡಬಾರ್ದು ಅಂತ ಎಲ್ಲರನ್ನು ತಡೆ ಹಾಕಿದರು. ರೊಂಡ ಮುಂಡಿಗಳು ಬೇರೆ ಆಗಿ ಹೋದ್ರೆ, ಕೈಕಾಲುಗಳು ಛಿದ್ರ ಆಗಿದ್ದಾರೆ. ತೆಗೆದುಕೊಂಡಂಥ ವಾಹನ ಅಲ್ಲಿ ಹೋದದ್ದು ವಾಹನ ಅಂತ ಹೇಳೋ ಸ್ಥಿತಿಲೇ ಇಲ್ಲ, ಸುಟ್ಟು ಸಣ್ಣ ಗುಜರಿ ಸಾಮಾನಾಗಿ ಕೂತಿದೆ. ಏನು ಅಂತ ನಾವು ಯಾರು ಊಹೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಅಗಾಧ ಪ್ರಮಾಣದ ಒಂದು ಸ್ಫೋಟಕ ಸುತ್ತಲ ನಾಲ್ಕು ಜಿಲ್ಲೆಗಳಿಗೆ ಹರಡಿದೆ. ಎಲ್ಲ ರಾತ್ರಿಗಳಲ್ಲಿ ಮನೆ ಮಲಗಲಿಲ್ಲ. ಶಿವಮೊಗ್ಗದ ಜುವೆಲ್ ರಾಕ್ ಅಂತ ಒಂದು ಹೋಟೆಲ್ ಇದೆ, ಹೋಟೆಲ್ನ ಸೀಲಿಂಗ್ ಕೆಳಗೆ ಬಿತ್ತು, ಹೋಟೆಲ್ನ ಇದ್ದಷ್ಟು ಹೊರಗೆ ಇದೆ, ಬಿಲ್ಡಿಂಗ್ ಬೀಳ್ತಾ ಇದೆ. ಅಲ್ಲಿ ಹಾಸ್ಪಿಟಲ್, ಮೆಗನ್ ಹಾಸ್ಪಿಟಲ್, ಅದರಲ್ಲೊಂದಿಷ್ಟ ಆಯಿತು, ರೋಗಿಗಳು ಹೆದರಿ ಹೊರಗಡೆ ಬಂದರು. ಮಧ್ಯರಾತ್ರಿಯವರೆಗೆ ಜನ ರಸ್ತೆ ಮೇಲೆ ನಿಂತಿದ್ದಾರೆ. ಒಬ್ಬೊಬ್ಬರದ್ದು ಒಂದು ಊಹೆ ಕಲ್ಪನೆಗಳ ಮೇಲೆ ಏನಾಗಿದೆ ಏನಾಗಿದೆ ಅನ್ನೋಂಥದ್ದು ಇದೆ ಹೊರತು ಸ್ಪಷ್ಟತೆ ನಮಗೆ ಯಾರಿಗೂ ಇರಲಿಲ್ಲ. ನಮ್ಮ ಜೀವನದಲ್ಲಿ ಕೇಳಿದಂಥ ಶಬ್ದವನ್ನು ಆ ನಂತರ ಗೊತ್ತಾಯಿತು. ಬೆಳಗ್ಗೆ ನಾವು ಮದುವೆ ಕಾರ್ಯ ಇದ್ದರೂ ಕೂಡ ನಾನು ಸ್ವತಃ ಅಲ್ಲಿಗೆ ಹೋದೆ, ನೋಡಿದಾಗ ಎದೆ ಜಲ್ಲನ್. ವಾಹನದ ಒಂದೊಂದು ಪಾರ್ಟ್ಗಳು ಕೂಡ ಫರ್ಲಾಂಗ್ ದೂರದಲ್ಲಿ ಸಿಡಿದು ನಿಂತಿದ್ದಾವೆ. ಟೈರ್ಗಳು ಪೀಸ್ ಪೀಸ್ ಆದದ್ದೆಲ್ಲ ಕಡೆ ಹರಡಿ ಹೋಗಿದೆ. ವಾಹನ ಇನ್ನೊಂದು ಎಲ್ಲವೂ ಸಿಡಿದು ಹೋಗಿರ್ಬೇಕಾದ್ರೆ ಆ ಮನುಷ್ಯ ದೇಹಗಳು ಇನ್ನೆಷ್ಟು ಮಟ್ಟಿಗೆ ತಡ್ಕೊಳ್ಬೋದು ಸಭಾಪತಿಗಳೇ? ಛಿದ್ರಿ ಛಿದ್ರ ಆಗೋಗಿದೆ. ಕ್ವಾರಿಗಳ ಸಮಸ್ಯೆ ಮಾತ್ರ ಅಲ್ಲ ಇದು, ಸ್ಫೋಟಕಗಳ ಬಳಕೆಯ ವಿಷಯ ಬಹಳ ದೊಡ್ಡ ವಿಷಯ ಇಲ್ಲಿ. ಕ್ವಾರಿಗಳು ಸುರಕ್ಷಿತ ಮಾನದಂಡಗಳನ್ನ ಉಪಯೋಗಿಸಿಕೊಂಡು ಮಾಡಿದ್ರೆ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಕ್ವಾರಿಗಳಲ್ಲಿ ಕೆಲಸ ಮಾಡುವಾಗ ಯಾವ ರೀತಿ ಕ್ವಾರಿಗಳಲ್ಲಿ ಸಿಡಿಮದ್ದಿಗೆ ನೀಡಬೇಕು ಅನ್ನೋದಕ್ಕೂ ಕೂಡ ನಿಯಮಾವಳಿಗಳಿವೆ. ಆ ಥರ ಯಾವುದೇ ಪಾಲನೆ ಆಗಿರಲಿಲ್ಲ. ಬಹಳ ದೊಡ್ಡ ಪ್ರಮಾಣದ ಸ್ಫೋಟಕಗಳು ಬಂತು. ಆ ನಂತರ ಗೊತ್ತಾಗಿದ್ದು, ಊರೊಳಗೆ ರಾತ್ರಿ 10 ಗಂಟೆ ಸುಮಾರಿಗೆ ಊರು ಮಧ್ಯನೇ ನಿಲ್ಲಿಸಿ, ಉಷಾ ನರ್ಸಿಂಗ್ ಹೋಮ್ ಅಂತ ಹಾಸ್ಪಿಟಲ್ ಇದೆ, ಪಕ್ಕದ ಹೋಟೆಲಲ್ಲಿ ಊಟ ಮಾಡಿದರು, ಅಲ್ಲಿಂದ ಹೋಗಿದ್ದಾರೆ. ಹಾಂ, ಅದೃಷ್ಟವಶಾತ್ ಅಲ್ಲಿ ಏನೂ ಆಗಲಿ, ಆಗಿದ್ರೆ ನಮ್ಮ ಶಾಸಕ ಸನ್ಮಾನ್ಯ ರುದ್ರೇಗೌಡರ ಮನೆ ಅಲ್ಲೇ ಸಮೀಪ, ಬಹುಶಃ ಅರ್ಧ ಶಿವಮೊಗ್ಗ ಬ್ಲಾಸ್ಟ್ ಆಗುತ್ತಾ ಇತ್ತು. ಯಾರ ತಪ್ಪಿಗಾಗಿ ಈ ಸಾವಿರ ಜನರು ಸಾವಾಗಬೇಕಾಗಿತ್ತು? ಮಲಗಿದವರ ಹೆಣಗಳ ಮೆರವಣಿಗೆ ಯಾಕಾಗಬೇಕಾಗಿತ್ತು? ಅಂತ ಒಂದು ವಿಧ್ವಂಸಕ ಕೃತ್ಯ ನಡೆದೋಯ್ತು. ಅದೇ ಸಮಾಜ ದ್ರೋಹಿಗಳಿಗೆ, ಸಮಾಜದ ಅಘಾತ ಶಕ್ತಿಗಳಿಗೆ ಕೈಗೆ ಸಿಕ್ಕಿದ್ರೆ ಏನಾಗ್ಬಿಡ್ತಾ ಇತ್ತು? ವಾಹನ ಮೇಲೆ ನಿಂತ್ಕೊಂಡಿದೆ, ನಿಂತ ಜಾಗದಲ್ಲಿ ಸಿಡಿದಕ್ಕೆ ಇಷ್ಟು ದೊಡ್ಡ ಪರಿಣಾಮ. ನನಗೆ ಗೊತ್ತಿರೋ ಹಾಗೆ ಅದು ಸಿಡಿಮದ್ದುಗಳನ್ನ ಸ್ಟಾಕ್ ಮಾಡುವಂತ ಒಂದು ಕಳ್ಳತನದ ಜಾಗ ಅದು, ಊರು ಹೊರಗಡೆ ಸ್ಟಾಕ್ ಯಾರ್ಡ್, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್. ಅದೇ ಏನಾದರೂ ಕ್ವಾರೆಯ ಕೆಳಗೆ ಒಂದು 50 ಅಡಿ ಕೆಳಗೆ ಇಟ್ಟಿದ್ದರೆ ಮೇಲ್ಪದರದಲ್ಲಿ ಇದ್ದೇ ಇಷ್ಟೊಂದು ಸೌಂಡ್, 4-5 ಜಿಲ್ಲೆಗಳು ಅಲ್ಲಾಡಿ ಹೋಗಿದೆ.
ಕೆಳಗೆ ಇಟ್ಟಿದ್ರೆ ರಾಜ್ಯದಲ್ಲಿ ಇತಿಹಾಸ ದುರಂತದ ಅಧ್ಯಾಯ ಪ್ರಾರಂಭ ಆಗುತ್ತಾಯಿತು ನೆಲದ ಅಡಿಯಲ್ಲಿ ಸ್ಪೋಟ್ ಆಗಿದ್ರೆ ಖಡಾಖಂಡಿತವಾಗಿ ಇಲ್ಲಿ ಭೂಕಂಪದ ಪರಿಣಾಮ ಆಗಿ ಆಗುತ್ತಾಯಿತು ಸಾವಿರಾರು ಬಿಲ್ಡಿಂಗ್ ಗಳು ಉದುರಿ ಹೋಗ್ತಾ ಇತ್ತು ಸಾವಿರಾರು ಜನ ಸಾಯ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ಉತ್ತರ ಕರ್ನಾಟಕದವರು ಬಹಳ ಚಿಂತೆ ಮಾಡಬೇಕಾಗ್ತಿತ್ತು ನಮ್ಮ ತುಂಗಾ ಡ್ಯಾಮ್ ಅಲ್ಲೇನೆ ಭದ್ರಾ ಡ್ಯಾಮ್ ಅಲ್ಲೇನೆ ತುಂಗಭದ್ರಾ ಶರಾವತಿ ಅರ್ಧ ರಾಜ್ಯಕ್ಕೆ ವಿದ್ಯುತ್ ಇರ್ತಿರಲಿಲ್ಲ ಹೈಡ್ರೋ ಪ್ರಾಜೆಕ್ಟ್ ಅದು ಡ್ಯಾಮ್ ಗಳು ಒಡೆದು ಹೋಗಿದ್ರೆ ಏನಾಗುತ್ತಾ ಇತ್ತು ಆ ನೀರುಗಳು ಹರಿದು ಬಂದ್ರೆ ಎಷ್ಟು ಹಳ್ಳಿಗಳು ಕೊಚ್ಚಿ ಹೋಗುತ್ತಾ ಇತ್ತು ಜಾನುವಾರುಗಳ ಸಾವು ಮನುಷ್ಯರ ಸಾವು ಎಷ್ಟಾಗುತ್ತಾ ಇತ್ತು ಹಳ್ಳಿಗಳ ಸರ್ವ ನಾಶ ಆಗಿ ಹೋಗ್ತಾ ಇತ್ತು ಅಷ್ಟೊಂದು ಭಯಾನಕವಾದಂತ ಚಿಂತೆ ನಮಗೆ ಶಿವಮೊಗ್ಗದಲ್ಲಿ ಇದ್ದವರಿಗೆ ಕಾಡಿದೆ ಶಿವಮೊಗ್ಗ ಒಂದು ಸೆನ್ಸಿಟಿವ್ ಟೌನ್ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ನೆಮ್ಮದಿಯಾಗಿದೆ ಸಣ್ಣ ಸಣ್ಣ ಘಟನೆಗಳಿಗೂ ಕೂಡ ಕೋಮು ಸಂಘರ್ಷದ ಅಲೆಗಳಿದ್ದಂತ ನಗರ ಅದು ಅಕಸ್ಮಾತ್ ಊರೊಳಗೆ ಇದಾಗಿದ್ರೆ ಶಿವಮೊಗ್ಗ ನಾಶ ಆಗ್ತಿತ್ತು ಮಾತ್ರ ಅಲ್ಲ ಬಹುಶಃ ನಮ್ಮಂತವರು ರುದ್ರೇಗೌಡರು ಬಹಳ ಜನ ಶಾಸಕರ ಸಂತಾಪ ಸಭೆ ಇಲ್ಲಿ ಮತ್ತು ಅಲ್ಲಿ ನಡೀಬೇಕಾಗ್ತಾ ಇತ್ತು ಯಾವ ಕಾರಣಕ್ಕೂ ಉಳಿಯಕ್ಕೆ ಸಾಧ್ಯ ಇರಲಿಲ್ಲ ಅದು ಊರೊಳಗಾಗಿದ್ರೆ ಅಂತ ಒಂದು ಅಗಾಧವಾದಂತ ಸ್ಫೋಟ ಅದನ್ನು ವಿವರಿಸಕ್ಕೆ ಬಹುಶಃ ಕವಿ ಹೃದಯದವರಾಗಬೇಕು ಕವಿ ಭಾಷೆ ಗೊತ್ತಿದ್ದವರಾಗಬೇಕು ಅಷ್ಟೇ ಹೊರತು ನನ್ನಂತೂ ಅವನಿಗೆ ಗೊತ್ತಾಗಲ್ಲ ಕಾರ್ಮಿಕ ಭಾಷೆ ಗೊತ್ತಿರೋ ಗೊತ್ತಾಗೋದಿಲ್ಲ ಇದಕ್ಕೆ ಯಾರು ಕಾರಣ ಎಲ್ಲಿಂದ ಬರ್ತದೆ ಈ ಸ್ಫೋಟಕ ಈ ಘಟನೆಯ ಹಿಂದೆ ಅವತ್ತು ಪ್ರಸ್ತಾವ ಮಾಡಿದ್ದೇನೆ ಇವತ್ತು ಪ್ರಸ್ತಾವನೆ ಮಾಡ್ತೇನೆ ಐದು ಇಲಾಖೆಗಳು ಕಾರಣ ಐದು ಇಲಾಖೆಗಳು ಮೇಲ್ನೋಟಕ್ಕೆ ಗಣಿ ಇಲಾಖೆ ಕಾಣಿಸ್ತದೆ ನಮಗೆ ಅದು ಇದೆ ಮೈನ್ಸ್ ಅಂಡ್ ಜಿಯಾಲಜಿ ಪೊಲೀಸ್ ಇಲಾಖೆ ಇದೆ ಎಲ್ಲಿಂದ ಬರುತ್ತೆ ಸ್ಫೋಟಕಗಳೆಲ್ಲ ಗಡಿಯನ್ನು ದಾಟಿ ಕಂದಾಯ ಇಲಾಖೆ ಇದೆ ಎನ್ವಿರಾನ್ಮೆಂಟ್ ಇದೆ ಫಾರೆಸ್ಟ್ ಇದೆ ಐದು ಇಲಾಖೆಗಳ ಪಾತ್ರ ಇಲ್ಲಂತೂ ಬಹಳ ದೊಡ್ಡದಿದೆ ಎಲ್ಲದರಲ್ಲೂ ವಿಫಲರಾಗಿದ್ದಾರೆ ಎಲ್ಲರೂ ವಿಫಲರಾಗಿದ್ದಾರೆ ಆಗಸ್ಟ್ ತಿಂಗಳು ಸನ್ಮಾನ್ಯ ಸಭಾಪತಿಗಳೇ ಆಗಸ್ಟ್ ತಿಂಗಳು ಸುಮಾರು 12 13ನೇ ತಾರೀಕು ಇರಬಹುದು ಡೇಟ್ ಒಂದು ದಿನ ಹೆಚ್ಚು ಕಡಿಮೆ ಸುಮಾರು 29 ಸ್ಫೋಟಕ ಬಾಕ್ಸ್ಗಳ ವಶಪಡಿಸಿಕೊಂಡ್ರು ಪೊಲೀಸ್ ಇಲಾಖೆ ಅಪರಾಧಿಯನ್ನು ಬಂಧಿಸಿದ್ರು ಬಂಧಿಸಿದವರು ನನಗಿರೋ ಮಾಹಿತಿ ಪ್ರಕಾರ ದಾವಣಗೆರೆಯ ಐಜಿಪಿ ಆಫೀಸಿನ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕೃತ ಮಾಹಿತಿ ನನಗೆ ಮಾಹಿತಿ ಆಗಿದೆ ಅವರ ಸ್ಕ್ವಾಡಿನವರು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ತುಂಗಾ ಪೊಲೀಸ್ ಸ್ಟೇಷನ್ ಅಂತಿದೆ ತುಂಗಾ ಠಾಣೆ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ತಿರುಮಲೇಶ್ ಇನ್ನು ರೀಸೆಂಟ್ ಆಗಿ ಮೊದಲನೇ ಬಾರಿ ಸ್ಟೇಷನ್ ವಹಿಸಿಕೊಂಡಿರ್ಬೋದು ಅತ್ಯಂತ ಚಿಕ್ಕ ವಯಸ್ಸಿನ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆತನಿಗೆ ಹ್ಯಾಂಡ್ ಓವರ್ ಮಾಡಿ ಹೋದ್ರು ಆತ ಯಾಕಾಗಿ ಅಪರಾಧಿ ಬಿಟ್ಟ ಅಂತ ಇವತ್ತಿನವರೆಗೂ ಗೊತ್ತಾಗಿಲ್ಲ ಅವರೇ ಬಿಟ್ಟರೋ ಅವ್ರನ್ನ ಮೇಲಿನ ಅಧಿಕಾರಿಗಳು ಬಿಡಿಸಿದರು ಅಥವಾ ರಾಜಕಾರಣಿಗಳು ನಮ್ಮಂಥವ್ರು ಯಾರು ಹೇಳಿದ್ರ ಹಣದ ವ್ಯವಹಾರ ಆಯ್ತಾ ಗೊತ್ತಾಗಲಿಲ್ಲ ಅಪರಾಧಿಯನ್ನು ಬಿಟ್ಟರು ಆ ಬಾಕ್ಸ್ಗಳು ಅತ್ಯಂತ ಬುದ್ಧಿವಂತ ಆತ ತಾನು ಸ್ಟೇಷನಲ್ಲೇ ಒಟ್ಕೊಂಡಿದ್ದ ನನ್ನ ಹತ್ರ ಫೋಟೋ ಇವೆ ಸ್ಟೇಷನ್ನೊಳಗೆ ಆ ಬಾಕ್ಸ್ ತಂದು ಇಟ್ಕೊಂಡಿದ್ದಾನೆ ಪುಣ್ಯಾತ್ಮ ಎಷ್ಟು ಬುದ್ಧಿವಂತ ಇರ್ಬೋದು ಒಂದರ ಮೇಲೆ ಒಂದು ಒಟ್ಟಿ ತುಂಗಾ ಠಾಣೆಯಲ್ಲಿ ನಿಟ್ಟೊಡಿದ್ದಾರೆ ಹರಿಪ್ರಸಾದ್ ರೇ ಜೋಡಿಸ್ಕೊಂಡಿದ್ದಾರೆ ನೀವು ಸ್ವಲ್ಪ ಜೂಮ್ ಮಾಡಿದ್ರೆ ಎಕ್ಸ್ಪ್ಲೋಸಿವ್ ಅಂತ ನಮಗೆ ಕಾಣ್ತದೆ ಆ ಫೋಟೋಗಳು ನನಗೆ ಬಂತು ಇಮಿಡಿಯೇಟ್ಲಿ ಆ ತಿರುಮಲೇಶ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ ಏನಿದು ಪ್ರಕರಣ ಬಹಳ ಆರಾಗೆಂಟ್ ಹಾರಿಕೆ ಉತ್ತರ ಕೊಟ್ಟರು ನಾನು ಹೇಳಬೇಕಾಯ್ತು ಯಾರ ಹತ್ರ ಮಾತಾಡ್ತಿದ್ದೀಯಪ್ಪ ನಾನು ಒಬ್ಬ ಶಾಸಕನ ಗೊತ್ತು ಸರ್ ನನಗೆ ಗೊತ್ತು ಸೊ ಹಾಗೆ ನನಗೆ ಗೊತ್ತಿದ್ದು ನೀನು ಹೀಗೆ ಮಾತಾಡ್ತಿ ಅಂತಿದ್ರೆ ಯು ಶುಡ್ ಡ್ಯಾನ್ಸ್ ಅಕಾರ್ಡಿಂಗ್ ಟು ಮೈ ಟ್ಯೂನ್ಸ್ ನೀನು ನನ್ನನ್ನು ಎಲ್ಲರ ಹತ್ರ ತಿಳ್ಕೊಳ್ಳೋದು ಬೇಡ ನಾನು ಹಾಕೋ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡಬೇಕಾಗತ್ತೆ ನೀನು ಸಬ್ ಇನ್ಸ್ಪೆಕ್ಟರ್ ಆಗೋದು ಬಿಟ್ಟು ನೀನು ಯಾರು ಬೇಕಾದ್ರೂ ಆಗಿರುತ್ತೆ ಜೋರು ಮಾಡೋದು ಆಮೇಲೆ ಟೋನ್ ಬದಲಾಯಿತು ಇಮಿಡಿಯೇಟ್ಲಿ ಎಸ್ ಪಿ ಅವ್ರಿಗೆ ಹೇಳಿದೆ
ನಿಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಭಾಷೆ ಕಲಿಸಿಕೊಡಿ. ಆ ಸಬ್ ಇನ್ಸ್ಪೆಕ್ಟರ್ ನನಗೆ ವಿವರಣೆ ಕೊಡ್ತಾರೆ ಎಲ್ಲಿಂದ ಬಂತು ಬಾಕ್ಸ್ ಅಂತ ಹೇಳಿದ್ರೆ ಎಫ್ಐಆರ್ ಹಾಗೆ ಹಾಕಿದ್ದಾರೆ. ಇವರು ರೌಂಡ್ಸ್ ಹೋಗ್ತಾ ಇದ್ರಂತೆ ನಾಲ ಹತ್ರ, ಅಲ್ಲಿ ಗಿಡಗಳ ಪೊದೆಗಳು, ಪೊದೆಗಳು ದೊಡ್ಡ ದೊಡ್ಡ ಮರಗಳಲ್ಲ, ಆ ಪೊದೆಗಳ ಸಂದಿಲಿ ಯಾರೋ ಬಾಕ್ಸ್ ಜೋಡಿಸಿದ್ರಂತೆ, ಅದನ್ನು ಹಿಡ್ಕೊಂಡು ಬಂದ್ರಂತೆ. ದಿಸ್ ಇಸ್ ದಿ ಎಫ್ಐಆರ್. ಇಲ್ಲೀಗಲ್ ಬಂದಂತ ಸ್ಫೋಟಕ ಕೈಗೆ ಸಿಕ್ಕರೆ ಅದನ್ನ ಸೀಸ್ ಮಾಡಿಕೊಂಡು ಅಪರಾಧಿಯನ್ನ ಬಿಟ್ರು. ಇವತ್ತಿನವರೆಗೂ ಕೂಡ ಅಪರಾಧಿಗಳು ಯಾರು ಅಂತ ಹಿಡಿಲಿಲ್ಲ. ಐಜಿಪಿ ಅವರ ಸ್ಕ್ವಾಡ್ ಆಗಿದ್ರೆ ಐಜಿಪಿ ಯಾಕೆ ಸುಮ್ಮನೆ ಇದ್ದಾರೆ? ಪೊಲೀಸ್ ಇಲಾಖೆ ಇನ್ವಾಲ್ವ್ ಆಗಿದೆ ಸ್ಫೋಟಕ ವಸ್ತುಗಳಲ್ಲಿ. ಐಜಿಪಿ ಆಫೀಸಿನ ಫ್ಲೈಯಿಂಗ್ ಸ್ಕ್ವಾಡ್ ಹೇಳಿದ್ರೆ ಅದ್ರ ಕೇಸ್ ಬುಕ್ ಆಗೋದಿಲ್ಲ ಅಂದ್ರೆ ಅರ್ಥ ನಾವು ಐಜಿಪಿ ಕಚೇರಿಯನ್ನು ಕೂಡ ಸಂಶಯದಿಂದ ನೋಡಬೇಕಲ್ಲ. ಅವತ್ತಿನ ದಿವಸ ಒಬ್ಬ ಅಪರಾಧಿಯನ್ನು ಹಿಡಿದು ಬಡಿದಿದ್ದರೆ ಶಿವಮೊಗ್ಗದಲ್ಲಿ ನಾವು ಭಯ ಬೀಳುವಂತಹ ಈ ಘಟನೆ ನಡೀತಿತ್ತ? ಜಗಳೂರಂತ ಜಾಗದೊಳಗೆ ಲೋಡ್ ಗಟ್ಟಲೆ ಸಿಗ್ತಾ ಇತ್ತ? ಶಿವಮೊಗ್ಗದಲ್ಲಿ ಈ ಬೆಂಗಳೂರಿನ ಸುದ್ದಿ ಬಂತಲ್ಲ ವಿರೋಧ ಪಕ್ಷದ ನಾಯಕರೇ, ಗಾಂಜಾ ಅಲ್ಲಿ ಇಲ್ಲಿ ಸಿಗುತ್ತೆ ಅಂತ. ಈ ಸ್ಫೋಟಕ ವಸ್ತು ಜಿಲೆಟಿನ್ಗಳು ಹಂಗೆ ಸಿಗುತ್ತವೆ, ಹಾಗೆ ಸಿಗುತ್ತೆ ಅಷ್ಟು ಸುಲಭಕ್ಕೆ. ಅಲ್ಲಿ ಲೇಔಟ್ ಮಾಡ್ತಾರೆ, ಲೇಔಟಿನ ಮಧ್ಯೆ ಬಂಡೆಗಳಿದ್ರೆ ಸಿಡಿಸೋಕೆ ಇದ್ರ ಉಪಯೋಗ ಮಾಡ್ತಾರೆ. ಯಾರು ಪರ್ಮಿಷನ್ ಕೊಡ್ತಾರೆ? ನಮ್ಮೂರ ಆ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ವಾ? ನಮ್ಮೂರಲ್ಲಿ ತಹಶೀಲ್ದಾರ್ಗಳಿಲ್ವಾ? ನಮ್ಮೂರ ಸರ್ಕಲ್ ಇನ್ಸ್ಪೆಕ್ಟರ್ಗಳಿಲ್ವಾ? ಡಿ ಸಿ ಎಸ್ ಪಿಗಳಿಲ್ವಾ? ಊರೊಳಗೆ ರಾತ್ರಿ ಹೊತ್ತಲ್ಲಿ ಸದ್ದು ಕೇಳುತ್ತೆ ಇಲ್ಲೆಲ್ಲೋ ಇದನ್ನು ಮಾಡ್ತಿದ್ದಾರೆ, ಲೇಔಟ್ಸ್ ಬ್ಲಾಸ್ಟ್ ಆಗ್ತಿದೆ ಅಂತ ಜನ ಮಲ್ಕೋಬೇಕು. ಇದು ಶಿವಮೊಗ್ಗದ ಘಟನೆ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಲೇಔಟ್ ಹಂಗೆ ಆಗ್ತಾ ಇವೆ. ಕಲ್ಲುಗಳ ಬಂಡೆಯನ್ನು ಸ್ಫೋಟಿಸ್ತಾರೆ. ರಾಜ್ಯದೊಳಗೆ ಇಷ್ಟು ಸುಲಭವಾಗಿ ಸ್ಫೋಟಕ ವಸ್ತುಗಳು ಸಿಗೋದಾದರೆ ದೇಶದಾದ್ಯಂತ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಭಯ ಇದೆ, ಚರ್ಚೆ ಆಗುತ್ತೆ, ಭಯೋತ್ಪಾದಕರು ಎಲ್ಲ ಕಡೆ ಇದ್ದಾರೆ ಅಂತಕ್ಕಂಥ ಸಂಶಯಗಳು ಆತಂಕಗಳು ದೇಶದಲ್ಲಿ ಮನೆ ಮಾಡಿವೆ. ಹಾಗಾದರೆ ಅದನ್ನು ಯಾರಾದರೂ ಬಳಕೆ ಮಾಡಿಬಿಟ್ಟರೆ ಏನಾಗ್ಬೋದು? ಶಿವಮೊಗ್ಗದಲ್ಲಿ ಊರ ಮಧ್ಯೆ ಆಗಿದ್ರೆ ಇದು ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಟ್ಕೊಂಡು ಕೋಮು ಗಲಭೆ ಆಗ್ಬಿಡುವಂಥ ಸಾಧ್ಯತೆ ಇತ್ತು. ಕೋಮು ಗಲಭೆ ಅವತ್ತಿನ ದಿವಸ ಆ ಸಬ್ ಇನ್ಸ್ಪೆಕ್ಟರ್ ಯಾಕೆ ಬಿಟ್ಟ, ಯಾಕೆ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ? ಈ ಸದನಕ್ಕೆ ಉತ್ತರಿಸಬೇಕಲ್ಲ ಸರ್ಕಾರ. ಎಲ್ಲಿಂದ ಬಂತು ಅನ್ನೋದಕ್ಕೆ ಉತ್ತರಿಸಬೇಕಲ್ಲ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತಾವು ಹೇಳಿದ್ದು ಪಾರ್ಷಿಯಲ್ ಸತ್ಯ, ಇದು ಈ ಸರ್ಕಾರದಲ್ಲಿ ಮಾತ್ರ ಆಗಿಲ್ಲ, ತಮಗೆ ಪಕ್ಷ ಪೂರ್ತಿ ಹೋಗ್ಲಿಕ್ಕೆ ಬಿಟ್ಟಿರ್ಲಿಕ್ಕೆಲ್ಲ ಸಂಜೆ ಬಂದಿದ್ದೀರಿ. ಗಣಿಗಳು ಅಂದರೆ ಕಲ್ಲು ಗಣಿ ಎಷ್ಟಡಿ ಇರಬೇಕು ಅನ್ನೋದಕ್ಕೂ ಇತಿಮಿತಿಗಳಿಲ್ಲ, ನೂರಾರು ಅಡಿ, ಹತ್ತಾರು ವರ್ಷಗಳಿಂದ ನಡ್ಕೊಂಡು ಬರ್ತಿದೆ. ಇವ್ರಿಗೆ ಈ ಮಾಫಿಯಾಕ್ಕೆ ಯಾವ ಸರ್ಕಾರವೂ ಲೆಕ್ಕ ಅಲ್ಲ. ಈ ಬಿಜೆಪಿ ಸರ್ಕಾರ ಇದು ಲೆಕ್ಕ ಅಲ್ಲ, ಜೆ ಡಿ ಎಸ್ ಸರ್ಕಾರ ಇದ್ರ ಲೆಕ್ಕ ಇಲ್ಲ, ಕಾಂಗ್ರೆಸ್ ಇದ್ರ, ಇವರೊಂದು ಮಾಫಿಯಾ. ಇವರು ಎಲ್ಲ ಸಂದರ್ಭದಲ್ಲೂ ಅಧಿಕಾರಿಗಳ ಜೊತೆಗೆ ತಮ್ಮ ಆಟವನ್ನು ಆಡಿಕೊಂಡು ಮಾಡಿಕೊಂಡೇ ಬರ್ತದೆ. ಆ ಲ್ಯಾಂಡ್ ಯಾರಿಗೆ ಸಂಬಂಧಪಟ್ಟದ್ದು? ಫಾರೆಸ್ಟ್ ಇಲಾಖೆಗೆ ಗಣಿ ಇಲಾಖೆಯವರು ಬರೀತಾರೆ. ನೋಡಿ, ಲೋಕಾಯುಕ್ತಕ್ಕೆ ಜನ ವರದಿ ಕೊಟ್ಟಿದ್ದಾರೆ, ಜನಕ್ಕೆ ತೊಂದರೆ ಆಗುತ್ತಾ ಇದೆ, ಆ ಸ್ಥಳ ತನಿಖೆಯನ್ನು ಮಾಡಬೇಕು ನೀವು ಅಂತ ಗಣಿ ಇಲಾಖೆಯವರು ಫಾರೆಸ್ಟ್ನವರಿಗೆ ಬರೀತಾರೆ ಪತ್ರವನ್ನು. ಮಾನವ ಹಕ್ಕುಗಳ ಸಮಿತಿ ಕಂಪ್ಲೇಂಟ್ ಹೋಗಿದೆ ಆ ಜನರದ್ದು, ಅದಕ್ಕೋಸ್ಕರ ತನಿಖೆ. ಆವಾಗ ಎಲ್ಲರೂ ಹೋಗಿ ಫಾರೆಸ್ಟ್ನವರು, ರೆವಿನ್ಯೂದವರು, ಜೆ ಮೈನಸನ್ ಜಲ ಎಲ್ಲರೂ ಹೋಗಿ ತನಿಖೆ ಮಾಡ್ಕೊಂಬಂದು ಇದು ಇಲ್ಲೀಗಲ್ ಅಕ್ರಮ ಗಣಿಗಳು ನಡೀತಾ ಇವೆ, ಇದು ಫಾರೆಸ್ಟ್ ಜಾಗದಲ್ಲಿದೆ, ಕ್ರಮ ತಗೊಳ್ಳಿ ಅಂತಾರೆ. ಅಂದ್ರೆ ಇಷ್ಟು ಜನಕ್ಕೂ ಗೊತ್ತಾಗುತ್ತೆ ಅದು ಅಕ್ರಮ ಗಣಿಗಾರಿಕೆ ಅಂತ. ಸಮಿತಿಯಲ್ಲಿ ತೋರಿಸ್ತು ಅಧಿಕಾರಿಗಳೇ, ಯಾರು ಕ್ರಮ ತಗೊಳ್ಳಲ್ಲ? ಮೂರು ಬಾರಿ ಪತ್ರ ಬರೀತಾರೆ, ಮೂರು ಬಾರಿ ಅರಣ್ಯ ರಕ್ಷಣಾಧಿಕಾರಿಗಳಿಗೆ, ಕ್ರಮ ತಗೊಳ್ಳಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. 27/9/2018 ಪತ್ರ ಬರೀತಾರೆ, ಇದೇ ನಾನು ಹೇಳಿದ ವಿಷಯದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಹಿರಿಯ
ಭೂವಿಜ್ಞಾನಿಗಳು 14/2019 ರಲ್ಲಿ ಬರೀತಾರೆ, 7/2020 ರಲ್ಲಿ ಬರೀತಾರೆ, 22/9/2020 ರಲ್ಲಿ ಬರೀತಾರೆ. ಕ್ರಮ ತಗೊಳ್ಳಿ, ನಿಮ್ಮ ಅರಣ್ಯದೊಳಗಿದೆ. ಏನು ಮಾಡ್ತಿದ್ದಾರೆ ಅರಣ್ಯಾಧಿಕಾರಿಗಳು? ಆ ಜಾಗಕ್ಕೆ ಹೋಗಿ ಯಾಕೆ ನಿಲ್ಲಿಸಲ್ಲ? ನಮ್ಮೂರಾಗ ಒಬ್ಬ ಬಡವ ಬಗರುಕುಮ್ಗೆ ಅರ್ಜಿ ಹಾಕಿದ್ರೆ ಬೋರ್ ಹೊಡಿಯಕ್ಕೆ ಬಿಡೋದಿಲ್ಲ. ಬೋರ್ ಒಂದು ಎಕರೆ ಮಾಡಿದ ಬಡ ರೈತ ತನ್ನ ಹೊಟ್ಟೆ ಬಾಗಿ ಉಳುಮೆ ಮಾಡಕ್ಕೆ ಹೋದ್ರೆ ಒಂದು ಬೋರ್ ಹೊಡೆದ್ರೆ ಅಪರಾಧ, ಅವನನ್ನ ಹಿಡ್ಕೊಂಡು ಬರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಚೇರಿಯಲ್ಲಿ ಕೂರಿಸ್ಕೊಳ್ತಾರೆ, ಕೇಸ್ ಹಾಕ್ತಿರಲ್ಲ. ಬೋರ್ ಹೊಡೆದಿದ್ದಕ್ಕೆ ಇಲ್ಲೇನು ಹೊಡೆದ್ರು? ಡೈನಾಮಿಟ್ ಇಟ್ಟೆ ಹೊಡೆದ್ರು, ಕೇಳಲೇ ಇಲ್ಲ ಸದ್ದು. ಅಲ್ಲಿ ಡಿ ಎಫ್ ಓಗಳು ಏನು ಮಾಡ್ತಾರೆ? ಶಂಕರ್ ರೇಂಜಿಗೆ ಬರುತ್ತಿದ್ದು ಏನು ಮಾಡ್ತಾರೆ ಡಿ ಎಫ್ ಓಗಳಲ್ಲಿ? ಈಗ ಹಾಲಿ ಒಬ್ರು ಡಿ ಎಫ್ ಓ ಇದ್ದಾರೆ, ಇಲ್ಲಿ ಹಿಂದೂ ಒಬ್ರು ಡಿ ಎಫ್ ಓ ಇದ್ರು, ಈಗ ಮುಂಚೆ ಇನ್ನೊಬ್ರು, ಈಗ ಸಾಗರದಲ್ಲಿದ್ದಾರೆ ಸಾರಿ ಡಿ ಸಿ ಎಫ್ಗಳು, ನಾಟ್ ಡಿ ಎಫ್ ಓ ಸಿ. ಹಿಂದೊಬ್ರು ಇದ್ರು, ಅವ್ರ ಕಾಲದಲ್ಲಂತೂ ಬಿಡಿ, ಗಣಿ ಮತ್ತು ಅರಣ್ಯ ಒತ್ತುವರಿಗೆ ಬಹಳ ಮುಕ್ತವಾಗಿ ಬಿಟ್ಬಿಟ್ಟಿದ್ರು. ಈಗ ಅವರು ಸಾಗರದಲ್ಲಿ ಡಿ ಸಿ ಎಫ್, ಅದಕ್ಕಿಂತ ಮುಂಚೆ ಒಬ್ರು ಇದ್ರು. ಬಾಕಿ ಸಣ್ಣ ಸಣ್ಣ ವಿಷಯ, ಯಾರ ಬಡವರು ಒಂದಿಷ್ಟು ಪುಳ್ಳೆ ಎತ್ಕೊಂಡು ಹೋದ್ರೆ ಸೌದೆ ಹಿಡ್ಕೊಂಡು ಗಲಾಟೆ ಮಾಡೋರು. ಆದ್ರೆ ಇವನ್ನೆಲ್ಲ ತಮ್ಮ ರೇಂಜಲ್ಲಿ ಬಂದ್ರೆ ಇವರೆಲ್ಲ ಬಂದವರು ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿಬಿಡ್ತಾರೆ, ನಾವು ಬಂದಿದ್ದೀವಿ, ಒಂದು ಲಘು ಪ್ರಕಟಣೆ ಮಾಡ್ತಾ ಇದ್ದೀವಿ ಸರ್. ಸದನದ ಒಳಗಡೆ ಮೊಬೈಲ್ ಬಳಕೆ ಮಾಡಿ ರೆಫರೆನ್ಸ್ ತಗೊಂಡಿದ್ದೆ, ಹೇಳಿದ್ದು ರೆಫರೆನ್ಸ್ ತೋರಿಸಿದ್ದು. ನಾವೊಂದು ಪ್ರಕಟಣೆ ಮಾಡೋದು ಮತ ಮಂಡಳಿ ತೋರಿಸ್ತಾ ಇದ್ದೀವಿ. ಸಾರಿ ಸರ್, ನಾನು ಗಮನಿಸಿದೆ, ಅದ್ರಾಗೆ ಕೆಲವು ನೋಟ್ಸ್ ಇತ್ತು ಅಂತ ತಗೊಂಡೆ. ಇದು ಮನೆ ಪ್ರಕರಣ ಅಲ್ಲ ಆದ್ರೂ ಓಕೆ. ಸದನದ ಆಯ್ತು, ತಗೊಂಡ್ಬಿಟ್ಟಿದ್ದಾರೆ, ಎರಡು ಹೆಸರು ನೋಡ್ಕೊಂಡು ಇಟ್ಬಿಡ್ತೀನಿ. ಮೋಹನ್ ಕುಮಾರ್ ಅಂತ ಒಬ್ರು ಇರ್ತಾರೆ, ಅಂಥೋಣಿ ಮರಿಯಪ್ಪ ಅಂತ ಇರ್ತಾರೆ, ಈಗ ಶಂಕರ್ ಅಂತಿದ್ದಾರೆ. ಇವರೆಲ್ಲ ಡಿ ಸಿ ಎಫ್ ಗಳು, ಉನ್ನತ ಅಧಿಕಾರಿಗಳು. ಇವ್ರ ಹತ್ರ ಯಾರು ಸಾಮಾನ್ಯ ಬಡವರು ಕಾಲಿಡೋಕ್ಕಾಗಲ್ಲ, ಆರ್ ಎಫ್ ಗಳು ನಿಲ್ಲಕ್ಕಾಗಲ್ಲ, ಎ ಸಿ ಎಫ್ ನಿಲ್ಲಕ್ಕಾಗಲ್ಲ, ಅಷ್ಟೊಂದು ಇವರೆಲ್ಲ ಪವರ್ಫುಲ್. ಇವ್ರ ಕಾಲದಲ್ಲಿ ಹೋಗಿ ಎಲ್ಲ ವಿಸಿಟ್ ಮಾಡಿ ಬಂದ್ಬಿಡ್ತಾರೆ. ಒಂದು ಸುಮಾರು ಒಂದು 40 ಜನ ಏನೋ ಪಟ್ಟಿ ಪರ್ಮಿಷನ್ಗೆ ಹಾಕ್ತಾರೆ. ಕೋರಿಕೆ ಸಲ್ಲಿಸ್ತಾರೆ ನಮಗೆ. ನೀವು ಹೇಳಿದ್ದಕ್ಕೆಲ್ಲ ಸಚಿವರು ಉತ್ತರ ಕೊಡ್ತಾರ? ಕೊಡ್ಬೇಕಾಗ್ತದೆ ಸರ್, ನನ್ನ ಎಕ್ಸ್ಪೆಕ್ಟೇಷನ್. ಸಭಾಪತಿ ಹೇಳಿದ್ದೀರಾ? ಅಲ್ಲ, ನಾನು ಕೇಳಿದ್ದು ಇವರೇ ಉತ್ತರ ಕೊಡಕ್ ಆಗಲ್ಲ. ಇಲ್ಲ, ಉತ್ತರ ಕೊಡೋರನ್ನು ಕರೆಸಬೇಕು. ಇಲ್ಲ, ನಾವು ದಾಖಲೆ ಇರ್ತೇವೆ ಸರ್ಕಾರ, ಆಮೇಲೆ ಏನು ಉತ್ತರ ಕೊಡ್ಲಿ ಸದನದ ಮುಂದೆ. ಇದು ಪಕ್ಷಾತೀತ ಸುಮಾರು ಸಭಾನಾಯಕರೇ, ಸುಮಾರು 44 ಜನ ಅರ್ಜಿ ಹಾಕ್ತಾರೆ ಈ ಏರಿಯಾಗಳಲ್ಲಿ ಬೇಕು. ಫಾರೆಸ್ಟ್ ಇಲಾಖೆಯವರು ಬರೀತಾರೆ, ನೋಡಿ ಇದು ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಇದೆ, 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ, 0-10 ಕಿಲೋಮೀಟರ್ಸ್ ಫಾರೆಸ್ಟ್ನಿಂದ. ಆ ಕಾರಣಕ್ಕೆ ನಾವು ಕೊಡೋಕೆ ಬರಲ್ಲ, ಸೆಂಟ್ರಲ್ನಿಂದ ಅನುಮತಿ ತಗೊಳ್ಳಿ ಅಂತ ಬರೀತಾರೆ. ಇವೆರಡೂ ನಾಟಕ. ಇವರು ಅಲ್ಲಿಗೆ ಕಳಿಸೋದು, ಅವ್ರು ಹಿಂಗೆ ಬರೆಯೋದು. ಇದಾದಮೇಲೆ ಇಷ್ಟು ಕ್ವಾರಿಗಳು ನಡೀತಾ ಇವೆ, ಇವ್ರು ಅರ್ಜಿ ಹಾಕೋದು, ಕೊಡಕ್ಕೆ ಬರಲ್ಲ ಅಂತ ದಾಖಲೆ ಮಾಡಿಬಿಡೋದು. ಇವರು ಸೇಫ್, ನಾ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ದೀನಿ. ಕೊಡಕ್ಕೆ ಬರಲ್ಲ ಅಂದಮೇಲೆ ಅಲ್ಲಿ ನಡೀತಾ ಇದೆಯಲ್ಲ, ಏನು ಕ್ರಮ ತಗೊಂಡ್ರಿ? ಬರೀ ಪೇಪರ್ನೊಳಗೆ ಬರೆದು ದಾಖಲೆ ಮಾಡಿ ಕೈ ಬಿಟ್ಬಿಟ್ರಲ್ಲ, ಅಷ್ಟು ನಡೀತಾ ಇದೆ. ಇವತ್ತು ನಿನ್ನೆಯಿಂದ ನಡೀತಾ ಇದೆಯಾ? ವರ್ಷಾನುಗಟ್ಟಲೆ ನಡೀತಾ ಇದೆ, 10-6 ವರ್ಷಗಳಿಂದ ನಡೀತಾ ಇದೆ. ಅಧಿಕಾರಿಗಳು ಬಂದವರು ಒಂದು ಸ್ಪಾಟ್ ವಿಸಿಟ್ ಮಾಡಿ ತಮ್ಮ ಅಟೆಂಡೆನ್ಸ್ ಹಾಕಿ ಬಂದ್ರೆ ಅದರ ಅರ್ಥ ಏನಾಗಬೇಕು ಅವ್ರಿಗೆ ಆಗ್ತದೆ. ಪೊಲೀಸ್ ಇಲಾಖೆದಿದೆ ಕೆಲಸ, ಕಂದಾಯ ಇಲಾಖೆಯವರು ಮಂಜೂರು ಮಾಡಿದ್ದಾರೆ ಫಾರೆಸ್ಟ್ ಲ್ಯಾಂಡ್ ಒಳಗೆ, ಫಾರೆಸ್ಟ್ನವ್ರಿಗೆ ಅದನ್ನು ರದ್ದು ಮಾಡಿ ಅಂತ ಕೇಳೋದಿಲ್ಲ. ಪಟ್ಟಾ ಲ್ಯಾಂಡ್ ಅನ್ನ ಬಂದು ಯಾರ ತಗೊಳ್ತಾನೆ ಸರ್ಕಾರದಲ್ಲಿ ನೋಡಿ ಹೇಗಿದೆ. ಈಗ ಮೊನ್ನೆ ನಡೆದಂಥ ಪ್ರಕರಣದಲ್ಲಿ ಸನ್ಮಾನ್ಯ ಸಚಿವರೇ, ಯಾರು ಈ ಪಟ್ಟಾ ಲ್ಯಾಂಡ್ ಮೊನ್ನೆ ಘಟನೆ ನಡೆದಿದೆ ಅವನಿಗೆ 25/3/19 ಅನ್ವಯ ಆಗುವಂತ 5 ವರ್ಷಗಳ ಕಾಲ ಲೈಸೆನ್ಸ್ ಕೊಟ್ಟಿದೆ. 22/9/20 ಮೂಲ ಮಂಜೂರಾದದಿಂದ 20 ವರ್ಷಗಳಿಗೆ ಎಕ್ಸ್ಪೆಂಡ್ ಮಾಡಿದ್ದೀರಿ. ಯಾರಿಗೆ? ಸೇಮ್. ಆದರೆ ಮಜಾ ಅಂದರೆ ನೀವು ಗಮನಿಸಬೇಕಾದ ಸಚಿವರೇ, ಅಧಿಕಾರಿಗಳ ವರ್ತನೆಯನ್ನು
ಇದೇ ಜಾಗನ ಡೇಟನ್ನು ಮೆನ್ಷನ್ ಮಾಡಿದೆ. 23/19 22/9 ಎಕ್ಸ್ಟೆನ್ಷನ್ ಸಿಗುತ್ತೆ. ಇವನು ಇದೇ ಈ ಹಿಂದೆ ಸದರಿ ಜಮೀನಿನ ಪಟ್ಟಾದಾರರ ವಿರುದ್ಧವಾಗಿ ದಿನಾಂಕ 22/4/18 ಎರಡು ವರ್ಷದ ಕೆಳಗೆ 5/3/2019 27/10/2020 ರಂದು ಅನಧಿಕೃತ ಕಲ್ಲು ಗಣಿಗಾರಿಕೆ ಹಾಗೂ ಗಣಿಗಾರಿಕೆ ಮಾಡಲು ಸ್ಫೋಟಕಗಳ ಸಿಡಿ ಮದ್ದುಗಳನ್ನು ಬಳಸಿ ಬ್ಲಾಸ್ಟಿಂಗ್ ಮಾಡಿ ಕಲ್ಲು ಸಿಡಿಸಿರುವುದರಿಂದ ಹಾಗೂ ಪರಿಸರಕ್ಕೆ ಹಾನಿ ಉಂಟು ಮಾಡಿದ ಮಾನ್ಯ 3ನೇ JMFC ನಲ್ಲಿ ಕೇಸ್ ಇದೆ. ಅಂದರೆ ಕೇಸ್ ಇರೋ ಟೈಮ್ನಾಗೆ ಎಕ್ಸ್ಟೆನ್ಷನ್ ಕೊಡ್ತೀರಾ? ಕೇಸ್ ಇದೆ, ಅದಾಗಿದ್ದ ಜಾಗದಿನಕ್ಕೆ ಕೊಡ್ತೀರಾ ನೀವು? ಹಂಗಾರೆ ಏನು ವ್ಯವಹಾರ ನಡೆಸಿದೆ ಈ ಇಲಾಖೆ ಅಧಿಕಾರಿ? ಏನು ನಡೆಸಿದ್ದಾನೆ? ಇಲ್ಲಿಗಲ್ ಬ್ಲಾಸ್ಟಿಂಗ್ ಮಾಡಿದಾನೆ ಅಂತ ಕೇಸ್ ಆಗಿದೆ, JMFC ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಾ. ಅದೇ ದಿನಾಂಕಗಳಲ್ಲಿ ನೀವು ಎಕ್ಸ್ಟೆನ್ಷನ್ ಕೊಡ್ತೀರಾ ಅಂದ ಮೇಲೆ ಎಲ್ಲಿ ಏನು ತಲುಪ್ತೋ ಅಲ್ಲಿ ತಲುಪಿದೆ ಅಂತ ತಾನೆ. ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಇವರ ಭ್ರಷ್ಟತೆಯಿಂದ, ಇವರು ತಿನ್ನಬಹುದಾದಂಥ ಎಂಜಲ್ ಕ್ರಾಸ್ಗಳಿಂದ ನಮ್ಮಂಥ ಶಿವಮೊಗ್ಗದ ನಾಗರಿಕರ ಜೀವ ಹಾರಿ ಹೋಗ್ತಾ ಇತ್ತು. ಯಾವ ತಪ್ಪಿಗಾಗಿ ನಾವು ಸಾಯ್ಬೇಕಾಗಿತ್ತು ಊರೊಳಗಾಗಿದ್ರೆ? ಇವರು ಯಾರೋ ಭ್ರಷ್ಟ ಎಂಜಲ್ಗಳನ್ನು ನೆಕ್ಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಮ್ಮ ಜೀವ ಬಲಿದಾನ ಕೊಡಬೇಕಿತ್ತ? ಅದೃಷ್ಟ ಚೆನ್ನಾಗಿದೆ, ಇಲ್ಲಿ ರುದ್ರೇಗೌಡರು ಕೂತಿದ್ದಾರೆ, ಅವರ ಮನೆ ಹತ್ರ ನಿಂತು ಗಾಡಿ ಅದು. ಯಾರೋ ಪುಡಿ ರಾಜಕಾರಣಿಗಳ ಪ್ರಭಾವಕ್ಕೋಸ್ಕರ ನಮ್ಮ ಜೀವ ಬಲಿ ಕೊಡಬೇಕಾ? ನೆಮ್ಮದಿಯಿಂದ ಊಟ ಮಾಡಿ ಮಲಗಿದಂತ ಸಾವಿರಾರು ಜನ ಅರಣ್ಯ ರೋದನವರ ತರ ಕೂಗಿರು ಕೇಳಿಸ್ತಿರ್ಲಿಲ್ಲ ಅಂತ ಅವ್ರ ಮನೆಯಲ್ಲಿ ರೋದನದ ಸದ್ದು ಕೇಳಬೇಕಾಗಿತ್ತ? ಏನು ಮಾಡ್ತಾ ಇದೆ ಇಲಾಖೆಗಳು? ಇದರಲ್ಲಿ ನಾನು ಹೆಸರಿಸ 5 ಇಲಾಖೆಗಳಲ್ಲದೆ ನೀವು ಹೇಳಿದಂಥ ಇಲಾಖೆಗಳ ಮೇಲೆ ಕೂಡ ಸಂಪೂರ್ಣ ತೆರಿಗೆ ಆಗಬೇಕು. ಇದು ಭ್ರಷ್ಟರ ಕೂಟ. ಇದನ್ನ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ವಿನಂತಿ ಮಾಡಿಕೊಳ್ತೇನೆ, ನಟ್ ಇಸ್ ನಾಟ್ ಟು ಲಿಮಿಟ್ ಎನಿ ಪಾರ್ಟಿಗೆ ನಾವು ಲಿಮಿಟ್ ಮಾಡೋದು ಬೇಡ. ಇದು ಘಟನೆ ಈಗ ನಡೆದಿದೆ, ಆದರೆ ಇದರ ಹಿನ್ನೆಲೆ ಆಳ ಉದ್ದಕ್ಕಿದೆ. ನಾವು ನಿಮ್ಮ ಮೇಲೆ ನೀವು ನಮ್ಮ ಮೇಲೆ ಮಾಡೋದಕ್ಕಿಂತ ಸಮಾಜದ ಸ್ವಾಸ್ಥ್ಯ, ಈ ರಾಜ್ಯದ ಕಾನೂನಿನ ಸ್ವಾಸ್ಥ್ಯ, ಭಯೋತ್ಪಾದಕ ಚಟುವಟಿಕೆಗಳು ಆಗಿಬಿಟ್ಟರೆ ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯ ದೃಷ್ಟಿಕೋನದಿಂದ ಇದನ್ನು ನೋಡಬೇಕು ನಾವು. ಇದರಲ್ಲಿ ಮೊನ್ನೆ ಆದ ಘಟನೆಗೆ ಬಹಳ ನೋವಾಗಿ ನಾನು ದಿಗ್ಭ್ರಮೆಗೆ ಅಲ್ಲಿ ಹೋದೆ. ಕಾರ್ಮಿಕರು ಸಿಡಿದು ಹೋಗ್ಬಿಟ್ಟಿದ್ದಾರೆ ಅಂತ, ಮಗನ ಮದುವೆ ಇಟ್ಟುಕೊಂಡು ಆ ಫೋಟೋಗಳು ನೋಡಿದ್ರೆ ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕೆ ಅವರ ದೇಹ ಹಿಂಚಿದ್ರ ಆಗಬೇಕಾ? ಸಾವು ಬರೋದು ಖಚಿತ ಎಲ್ಲರಿಗೂ, ಆದರೆ ಸಾವಿನೊಳಗಿಂತ ಒಂದು ಕ್ರೌರ್ಯತೆ ಇರಬೇಕಾ ಅನ್ನೋ ಕಾರಣಕ್ಕೆ ಹೋದೆ. ಅದಾಗಿ 2 ದಿನಗಳ ನಂತರ ಗೊತ್ತಾಯಿತು ಅವರು ಕಾರ್ಮಿಕರಲ್ಲ, ಅವರು ಕೂಡ ಈ ವ್ಯವಹಾರದ ಭಾಗಿಗಳು. ಟ್ರಾನ್ಸ್ಪೋರ್ಟ್ ಮಾಡೋರು, ರಿಟೇಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥವ್ರು. ಸನ್ಮಾನ್ಯ DC ಅವರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಬಹಿರಂಗವಾಗಿ ಅವರಿಗೆ ಪರಿಹಾರವನ್ನು ಕೇಳಿದ್ದೆ, ನೀವು ಕೊಡೋದಾರೆ ಕೊಟ್ಕೊಳ್ಳಿ, ಕಾರ್ಮಿಕರು ಅಂತ ಕೊಡಬೇಡಿ ದಯಮಾಡಿ. ಇವರು ಸ್ಫೋಟಕ ವ್ಯವಹಾರಗಳಲ್ಲಿ ತೊಡಗಿದವರು, ಇವರಿಗೆ ಸರ್ಕಾರ ಯಾವುದೇ ಕಾರಣಕ್ಕೆ ಪರಿಹಾರ ಕೊಡಬಾರದು, ಇವರು ಸಮಾಜ ದ್ರೋಹಿಗಳು ಅಂತ ಮಾತನ್ನು DC ಫೋನ್ ಮಾಡಿ ಹೇಳಿದೆ. ಆ ಕಾರಣಕ್ಕೋಸ್ಕರ ಸನ್ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಸ್ಫೋಟಕ ಪ್ರಕರಣದಲ್ಲಿರ್ತಕ್ಕಂಥ ಈ ಸಮಾಜ ದ್ರೋಹಿಗಳನ್ನು, ತಮ್ಮ ನಾಲ್ಕಾಸಿನ ದುಡಿಮೆಗೋಸ್ಕರ ಈ ಸಮಾಜವನ್ನು ಛಿದ್ರ ಮಾಡಕ್ಕೆ ಹೊರಟಂಥ ಈ ಸ್ಫೋಟಕ ರೂವಾರಿಗಳನ್ನು ಪರಿಹಾರ ದಯಮಾಡಿ ಕೊಡಬೇಡಿ. ನಾಳೆ ಇನ್ನೊಬ್ಬನ ಸತ್ರು ಕೊಡಬೇಕಾದೀತು ಸಮಾಜ ದ್ರೋಹಿಗಳು, ಆ ಕಾರಣಕ್ಕೆ ಅವರಿಗೆ ಕೊಡಬಾರದು. ಹಿಂದೊಮ್ಮೆಲ್ಲಿ ವನಿತಾ ಶಿವಶಂಕರ್ ಅಂತ DCF ಒಬ್ಬರಿದ್ರು, ಲೇಡಿ ಶಿವಶಂಕರ್ ಅಂತ ಅವ್ರ ಯಜಮಾನರು ಕೂಡ, ಭಾಳ ಚೆನ್ನಾಗಿ ಅವರು ಈ ಗಣಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಅರಣ್ಯದ ಒತ್ತುವರಿ ಕಂಟ್ರೋಲ್ ಮಾಡ್ತಿದ್ರು. ತೆಲುಗು ನೇಮ್ ತಮಿಳ್ ನೇಮ್ ಅಂತ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು 4-6 ವರ್ಷದ ಕೆಳಗಡೆ. ಎಷ್ಟು ಪ್ರಭಾವಿಗಳಿರ್ತಾರೆ ಈ ಲಾಬಿಗಳು ಅಂದರೆ, ಗಂಡ ಹೆಂಡತಿ ಇಬ್ಬರನ್ನೂ ಹೊತ್ತಲಾಗಿ ರಾಯಚೂರು ಗುಲ್ಬರ್ಗ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು, ಟ್ರಾನ್ಸ್ಫರೇ ಹೋದ್ರು ಇಬ್ರು ಗಂಡ ಹೆಂಡತಿ. ಅಂದರೆ ಈ ದುಷ್ಟಶಕ್ತಿಗಳು ಸದಾ ಕಾಲ ಆಕ್ಟಿವ್ ಇರ್ತಾರೆ. ಇಂಥವರನ್ನೇ ಬಡ್ದಾಕ್ಬೇಕಾಗಿರೋದು. ಆ ಇಲಾಖೆಯಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿಯ ಫೋಟೋವನ್ನು ನಾನು DC ಕಳಿಸ್ಕೊಟ್ಟೆ, ಸನ್ಮಾನ್ಯ ಸಚಿವರಿಗೂ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದೇನೆ. ಅವನೇ ಕಿಂಗ್ ಪಿನ್ ಒಳಗಡೆ
ಸಂಗ್ರಹ ಮಾಡುವಂತ ಏಜೆಂಟ್. ಹೆಸರು ನಾನು ಉಲ್ಲೇಖ ಮಾಡುದಿಲ್ಲ, ಯಾಕಂದ್ರೆ ಆತ ಡಿಫೆಂಡ್ ಮಾಡ್ಕೊಳ್ಳಕ್ಕಿರಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ನೌಕರ, ಅವನ ವ್ಯವಹಾರ ಇವ್ರು ಯಾರು ಒಬ್ಬ ಅಪರಾಧಿ ನರಸಿಂಹ ಅಂತ ಬಂಧಿಸಿದ್ರು ಅವನ ಜೊತೆಗೆ, ಈ ಸ್ಫೋಟಕ ಪ್ರಕರಣದಲ್ಲಿ ಯಾರನ್ನ ಬಂಧಿಸಿದ್ದೀರೋ ಅವ್ರ ಜೊತೆಗೆ ಇವರ ಪಾರ್ಟಿಗಳು, ಅವ್ರ ಜೊತೆಗೆ ಇವರ ಹಾರಗಳು, ತುರಾಯಿಗಳು. ಇಲಾಖೆಯನ್ನು ಕೂಡ ರಿಶಫಲ್ ಮಾಡಬೇಕು ಸನ್ಮಾನ ಸಚಿವರೇ. ಅಲ್ಲಿದ್ದಿರ್ತಕ್ಕಂಥದ್ದೆಲ್ಲರನ್ನೂ ಒಮ್ಮೆ ಬದಲಾಯಿಸಿ. ನಾನು ಹೆಚ್ಚು ದೀರ್ಘ ಮಾತಾಡ್ಲಿಕ್ಕೆ ಹೋಗಲ್ಲ, ತಾ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೊಡ್ತೀರಿ ಅನ್ನೋಂಥ ಭರವಸೆ. ಸುಮಾರು ಹಾಂ ಸುಧಾಕರ್ ಅವನು ಯಾರು ಅವನಿನ್ನು ಸರ್ ಹ್ಞೂ ಸರ್ ಸುಧಾಕರ್ ಸರ್ ಅಲ್ಲಿ ಏನಾಗಿದೆ ಬಡವರ ಜಮೀನುಗಳನ್ನ? ನೋ ಚಾರ್ಜ್ ಶೀಟ್, ನೋ ಎಫ್ ಐ ಆರ್ ಹ್ಯಾಸ್ ಬಿನ್ ಫೈಲ್ಡ್ ಅಗೇನ್ಸ್ಟ್ ಮಿಸ್ಟರ್ ಸುಧಾಕರ್. ಬಟ್ ಐ ವಾಂಟ್ ಟು ನೋ, ಅಲ್ಲ ನಿಮ್ಗೇನು ಅದೇ ಜಿಲ್ಲೆಯವರು ಇದಿರಲ್ಲ, ಸರ್ಕಾರ ಹೇಳ್ಬೋದು ಸರ್. ಒಂದು ಕಾಲದಲ್ಲಿ 94ರಲ್ಲಿ ಆ ಭಾಗದ ಶಾಸಕನಾಗಿ ನಾನು ಕೆಲಸ ಮಾಡಿದ್ದೆ. ಎಮ್ಎಲ್ಎ ಆ ಭಾಗದ ಶಾಸಕನ ಹೌದು, ಲೋಕಸಭಾ ಸದಸ್ಯನಿಗೂ ಆ ಏರಿಯಾದಲ್ಲಿ ಕೆಲಸ ಮಾಡಿದ್ದೆ. ಅದು ಮತ್ತೆ ತಂದೆ ತಾಲೂಕು, ಅದೇ ತಾಲೂಕಲ್ಲಿ ಹುಟ್ಟಿ ಬೆಳೆದಿದ್ದೇನೆ. ಅಲ್ಲಿ ಇದೆಲ್ಲದೂ ಗೊತ್ತು. ಸರ್ಕಾರವೇ ಹೇಳೋ ಪ್ರಕಾರ ಇವತ್ತಿನ ಉತ್ತರದೊಳಗೆ 10 ಕಿಲೋಮೀಟರ್ ಒಳಗೆ ಯಾರಿಗೂ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದಿದ್ದೀರಾ, ಇನ್ನೂ ನಡೀತಾ ಇದ್ದಾವಲ್ಲ, ಅವ್ರು ಯಾಕೆ ಇನ್ನೂ ಬಂಧನಕ್ಕೆ ಒಳಗಾಗಲಿಲ್ಲ? ಇದ್ದಾವಲ್ಲ ಕ್ರಷರ್ಗಳು, ಕಾನೂನುಬದ್ಧ ಕೊಡುತ್ತೆ ಇಲಾಖೆ. ಆದರೆ ಕ್ರಷರಿಗೆ ಕಾನೂನೊಳಗೆ ಒಂದು ದೌರ್ಬಲ್ಯ ಇದೆ, ಕ್ರಷರ್ ಕೊಡೋನಿಗೆ ಕ್ವಾರಿ ಇರಲೇಬೇಕು ಅಂತಿಲ್ಲ. ಆದರೆ ಆ ಕ್ವಾರಿಗಳಿಗೆ ಎಲ್ಲಿಂದ ಕಲ್ಲು ಬರ್ತಾ ಇದೆ ಅನ್ನೋ ಪ್ರಶ್ನೆ. ನೈಟ್ ಅಂಡ್ ಡೇ ಕ್ರಷ್ ಮಾಡ್ತಾ ಇದ್ದಲ್ಲ, ಹಂಗಾರೆ ಎಲ್ಲಿಂದ ಕಲ್ಲು ಬರುತ್ತೆ? ಪಕ್ಕದಲ್ಲೇ ಈ ಅನಧಿಕೃತ ಗಣಿಗಳಿರೋದು. ಕ್ರಷರ್ ನೀವು ಕೊಟ್ಟ ಮೇಲೆ ಅವನು ದುಡಿಮೆ ಮಾಡ್ತಾನೆ, ಅದು ಎಲ್ಲಿಂದ ಕಲ್ಲು ತಂದ, ಅದಕ್ಕೇನು ಟ್ಯಾಕ್ಸ್ ಕಟ್ಟಿದ್ನ, ಏನೇನು ಕಟ್ಟಿದ, ರಾಯಲ್ಟಿ ಕಟ್ಟಿದ್ನ, ಆ ಲೆಕ್ಕ ನೋಡ್ಬೇಕಲ್ಲ. ಸರ್ಕಾರದ ಉತ್ತರದೊಳಗೇನೆ 65 ಕ್ರಷರ್ ಗಣಿಗಳಿಗೆ ಸ್ಥಾಪನೆ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ, ಆದರೆ ಕಲ್ಲು ಗಣಿಗೆ ಕೊಟ್ಟಿಲ್ಲ. ಅಂದಮೇಲೆ ಈಗ ಅಲ್ಲಿ ಕಲ್ಲು ಗಣಿಗಳು ಇದ್ದಾವಲ್ಲ, ಅಂದಮೇಲೆ ಆ ಪಟ್ಟ ಲ್ಯಾಂಡ್ ಓನರ್ ಯಾರು ಮಾಡ್ತಿದ್ದಾನೆ ಅವನು? ಅಲ್ಲಿ ಜಿಯಾಲಿಸ್ಟ್ ಅಧಿಕಾರಿಗಳು, ರೆವಿನ್ಯೂ ಆ ಭಾಗದ ಅಧಿಕಾರಿ, ಫಾರೆಸ್ಟ್ನವರು, ಎನ್ವಿರಾನ್ಮೆಂಟ್ನವರು, ಇವರೆಲ್ಲರಿಗೂ ಏನು ಮಾಡಬೇಕು? ಏನು ಮಾಡಬೇಕು ಇವರಿಗೆ? ಅವ್ರನ್ನ ಕ್ರಮ ತೆಗೆದುಕೊಳ್ಳಬೇಕು. ಅಧಿಕಾರಿಗಳಿಂದ ಯಾವ ರಾಜಕೀಯ ನಾಯಕರಿಗೂ ಒಳ್ಳೆ ಹೆಸರು ಬರೋದಿಲ್ಲ, ಯಾವ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರೋದಿಲ್ಲ. ಈ 5 ಇಲಾಖೆ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಬೇಕು. ಯಾಕೆ ವಿಫಲರಾಗಿದ್ದೀರಿ? ನಿಮ್ಮ ಕರ್ತವ್ಯ ಲೋಪ ಆಗಿದೆಯಲ್ಲ ಅಂತ ಅವರುಗಳ ಮೇಲೆ ತಗೋಬೇಕು. ಮತ್ತೆ ಪ್ರತಿ ವರ್ಷ ಕೇಸ್ ಹಾಕಿದ್ರೆ, ನನ್ನ ಹತ್ರ ಇತ್ತು, ತಾವು ಕೊಟ್ಟಿದ್ದೀರಿ, ಪ್ರತಿ ವರ್ಷನೂ ಕೇಸ್ ಹಾಕ್ತಾ ಇದ್ದೀರಿ. ಕೇಸ್ ಹಾಕ್ಬೇಕಾದ್ರೆ ಅನಧಿಕೃತ ಗಣಿಗಾರಿಕೆ ಅಂತಾನೆ ಕೇಸ್ ಹಾಕ್ತಿದ್ವಿ. ಲಾಸ್ಟ್ ಇಯರ್ ಹಾಕಿದಿರಿ, ಅದ್ರ ಹಿಂದಿನ ವರ್ಷ ಹಾಕಿದಿರಿ, ಅದ್ರ ಹಿಂದಿನ ವರ್ಷ ಹಾಕಿದ್ರೆ ಈ ವರ್ಷ ಹಾಕ್ತಿರಿ. ಅಂದ್ರೆ ಪ್ರತಿ ವರ್ಷ ಹಿಡ್ಕೊಳ್ತೀರಿ, ಒಂದ್ ಕೇಸ್ ಹಾಕ್ತೀರಿ, ಕೈ ಬಿಡ್ತೀರಿ. ಕಾನೂನಿನ ದೌರ್ಬಲ್ಯತೆ ಇದೆ. ಸನ್ಮಾನ್ಯ ಸಚಿವರು ವಿನಂತಿ ಮಾಡಿಕೊಂಡೆ ಮಧ್ಯಾಹ್ನ, ಕಾನೂನು ಬಹಳ ದುರ್ಬಲ ಇದೆ. ಏನೋ ಆಗೋಗ ಇರುತ್ತೆ ಸರ್, ಹಾಗಾಗಿ ನೀವು ಸಚಿವರಾಗಿದ್ರಿ, ನಿಮ್ ಗಮನಕ್ಕೆ ಬರುತ್ತೆ. ನಾನು ಬರೀ ಸಾಮಾನ್ಯ ಶಾಸಕ, ಇವೆಲ್ಲ ಗೊತ್ತಾಗಿರಲ್ಲ. ಹಾಗಾಗಿ ಪ್ರತಿ ವರ್ಷ ಕೇಸ್ ಹಾಕ್ತೀರಿ, ಅದೇ ವ್ಯಕ್ತಿಗಳು ಸಿಕ್ತಿರ್ತಾರೆ. ಅಂದ್ರೆ ನೀವು ಹಿಡಿತೀರಿ ಬಿಡ್ತೀರಿ, ಹಿಡಿತೀರಿ ಬಿಡ್ತೀರಿ, ಪರ್ಮನೆಂಟ್ ಆಗಿ ಅದನ್ನ ನಿಲ್ಲಿಸಕ್ಕೆ ತಾವೇನು ಮಾಡಿದ್ರಿ? ಅಧಿಕಾರಿಗಳು ಹಿಡಿದಿದ್ದು ಬಿಟ್ಟಿದ್ದು ಲೆಕ್ಕ ಕೊಡ್ತೀರಾ? ಆಟಿಕೆನಾ? ಕಳೆದ ವರ್ಷ ಇಷ್ಟು ಹಿಡಿದಿದ್ವಿ, ಈ ವರ್ಷ ಹಿಡಿದ್ರೆ ಕಳೆದ ವರ್ಷ ಹಿಡಿದ ಮೇಲೆ ಮತ್ತೆ ಹೆಂಗೆ ರಿಪೀಟ್ ಆಯ್ತಿದ್ದು? ಹೇಗೆ ದುರ್ಬಲತೆ ಅಧಿಕಾರಿಗಳು, ಅಡ್ಮಿನಿಸ್ಟ್ರೇಷನ್ ಏನದು, ಆಡಳಿತದ ಅರ್ಥ ಏನಾಗಾರೆ? ಪದೇ ಪದೇ ಆಗುತ್ತೆ, ಪದೇ ಪದೇ ಹಿಡ್ಕೊಳ್ತೀವಿ, ಅಧಿಕಾರಿಗಳು ಸುಖವಾಗಿದ್ದಾರೆ. ಆದ್ರೆ ನೆಲದೊಳಗೆ ಕೆಲವು ಪುಡಿ ರಾಜಕಾರಣಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ, ಸಮಾಜ ದ್ರೋಹಿಗಳಿದ್ದಾರೆ, ಎಲ್ಲವನ್ನೂ ಇದ್ದಾರೆ. ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಎಲ್ಲರೂ ಇನ್ವಾಲ್ವ್ ಇದ್ದಾರೆ, ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ. ನಮ್ಮ ಪ್ರಸನ್ನ ಗೊತ್ತಿದೆ, ನಾವೇನು ಕೆಲವು ಹೇಳಬಹುದು, ಕೆಲವು ಹೇಳಕ್ಕಾಗಲ್ಲ. ನಮ್ಮ ಪ್ರಸನ್ನ ನಾವು ಸ್ನೇಹಿತರು ಗೊತ್ತಿದೆ, ಎಲ್ಲರೂ ಇದ್ದಾರೆ. ಅವರೆಲ್ಲರ ಮೇಲೂ ಕ್ರಮ ತಗೊಳ್ಳಕ್ಕೆ ನಾವು ರಾಜಕಾರಣಿಗಳ ಬಿಡಬೇಕು, ಅಧಿಕಾರಿಗಳು ತಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೋಬೇಕು. ಬಡವರು ಯಾರೋ ಬಗರಕ್ಕು ಮಾಡಿದಾಗ ಅವ್ರ ಮೇಲೆ ಹಾರಾಟ, ಯಾಕೆ ಇವ್ರ ಮೇಲಿಲ್ಲ? ಯಾಕೆ ಮಾಡೋಕ್ಕಾಗಲ್ಲ?
ಬಗರಕಂ ಸಕ್ರಮಕ್ಕೆ ಅರ್ಜಿ ಹಾಕಿದ್ರು ಕೂಡ ಅವನ ಅರೆಸ್ಟ್ ಮಾಡಿ ಅವನ ಗಿಡಗಳನ್ನ ಕಡಿದು ಟ್ರ್ಯಾಕ್ಟರ್ ಹೊಡಿತೀರಾ? ಇಲ್ಲ ಯಾಕೆ ಹೊಡಿಯಲ್ಲ? ಕೈಲಾಗದಿದ್ದವರ ಮೇಲೆ ಎಲ್ಲರೂ ಒಂದು ಶ್ಲೋಕ ಇದೆ, ದುರ್ಬಲಗಿನ ದೇವರು ಕೂಡ ಘಾತಕ ಅಂತ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ತದ್ಯಾ ದೈವೋ ದುರ್ಬಲ ಘಾತಕ ಅಂತ ಒಂದು ಶ್ಲೋಕ. ಅಶ್ವವನ್ನು ಯಾರು ಬಲಿ ಕೊಡೋದಿಲ್ವಂತೆ, ಯಾಕಂದ್ರೆ ಅಶ್ವಮೇಧ ಯಾಗ ಮಾಡಬೇಕಾಗತ್ತೆ, ಬಹಳ ದೊಡ್ಡ ಸಾಹಸ ಪಡಬೇಕಾಗತ್ತೆ, ಬ್ರಹ್ಮಮಂಡಲ ಗೆದ್ದು ಬರಬೇಕು, ಅದಕ್ಕೆ ಯಾರು ಬಲಿ ಕೊಡಲ್ಲ. ಗಜಂ ನೈವ ಆನೆನ ಎಲ್ಲರ ಉಂಟ, ಅದನ್ನು ಕಡಿಯಕ್ಕಾಗತ್ತ, ತುಳಿದಾಕ್ಬಿಡುತ್ತದೆ, ಅದಕ್ಕೆ ಆನೆ ಬಲಿ ಕೊಡಲ್ಲ. ವ್ಯಾಘ್ರಂ ನೈವ ಚ ನೈವ ಚ ಹುಲಿ ಸಾಹಸ ಬೇಡ ಬೇಡ, ಅದ್ಯಾರ ಬಲಿ ಕೊಡ್ತಾರೆ, ಮತ್ತೆ ಯಾರನ್ನು ಕೊಡಬೇಕು? ಅಜಾಪುತ್ರಂ ಬಲಿ ಕುರಿ ಮರಿ ಇದೆ ನೋಡೋಣ, ಇದು ಹಾಯೋದಿಲ್ಲ, ಒದೆಯೋದಿಲ್ಲ, ಕಚ್ಚೋದಿಲ್ಲ, ಇದನ್ನೇ ಬಲಿ ಕೊಡಬೇಕು ಅಂತ ಕೊನೆಯ ವಾಕ್ಯ. ದೈವೋ ದುರ್ಬಲ ಘಾತಕ, ದೇವರು ದುರ್ಬಲಿ ಘಾತಕನಂತೆ, ಅಧಿಕಾರಿಗಳು ದಾಳಿ ಮಾಡ್ತಾರೆ ದುರ್ಬಲರ ಮೇಲೆ, ಯಾರೋ ರಾಜಕೀಯ ಬಲಿಷ್ಠರ ಮೇಲೆ, ಹಣಕಾಸಿನ ಬಲಿಷ್ಠರ ಮೇಲೆ ದಾಳಿ ಮಾಡೋ ಧೈರ್ಯ ಇಲ್ಲ ಅಧಿಕಾರಿಗಳಿಗೆ. ಕಾನೂನು ಇರೋದು ಬಡವರಿಗೆ ಹೇಳೋಕ್ಕೋಸ್ಕರ, ಶ್ರೀಮಂತರಿಗೆಲ್ಲ, ರಾಜಕಾರಣಿಗಳಿಗೆಲ್ಲ. ಈ ಥರ ಸರ್ಕಾರದ ಉತ್ತರದಲ್ಲಿ ಹಲವಾರು ಅಂಶಗಳು ಹೊರಗಡೆ ಬಂದಿವೆ, ತಾವೇ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಗಳು ಇವೆ ಇದರೊಳಗೆ, ನೀವೇ ಒಪ್ಪಿಕೊಂಡಿದ್ದೀರಿ. ಗಣಿ ಅವಶ್ಯಕತೆ ಇಲ್ದಿರೋ ಜಾಗದೊಳಗೆ, ಕಲ್ಕಾರಿ ಇಲ್ದಿರೋ ಜಾಗದಾಗೆ ಗಣಿಗೆ ಅವಕಾಶ ಕೊಟ್ಟರೆ ಈ ಥರದ್ದು ನಡೆಯುತ್ತೆ. ಸುಮಾರು 150 ಗಣಿಗಳಿವೆ, ಸುಮಾರು 76 ಮಾತ್ರ ಅಧಿಕೃತ ಇರ್ಬೋದು. 150 ಗಣಿಗಳಿವೆ, ನಾಟ್ ಇವನ್ 50% ಅಧಿಕೃತ ಅಲ್ಲ, ಅನಧಿಕೃತ ಗಣಿಗಳಿವೆ. ಅದರ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಬೇಕು. ಸರ್ಕಾರ ಕ್ರಮ ತೆಗೆದುಕೊಳ್ಳುವಾಗ ನಾನು ಪ್ರಾರಂಭದಲ್ಲಿ ವಿನಂತಿ ಮಾಡಿದ್ದೇನೆ, ಇದು ಎಲ್ಲರ ಸಮಸ್ಯೆ, ಇದು ಯಾವುದೇ ಪಕ್ಷದ್ದಲ್ಲ, ಒಂದು ಪಕ್ಷದಲ್ಲಿ ನಡೆದಿರೋದಲ್ಲ, ಎಲ್ಲರ ಕಾಲದಲ್ಲಿ ನಡೆದಿದೆ. ಆ ಥರದ ನಡೆಯುವಾಗ ಅಂತ ದುಷ್ಟಕೂಟಗಳನ್ನು ನಾವು ಸದೆ ಬಡಿಬೇಕೇ ಹೊರತು ನಾವು ಪಕ್ಷದ ಆ್ಯಂಗಲಲ್ಲಿ, ಸರ್ಕಾರದ ಆ್ಯಂಗಲಲ್ಲಿ ನೋಡೋದು ಬೇಡ. ನಾವೆಲ್ಲರೂ ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ಲೋಣ. ಹೇಳುವಂಥ ಅಂಶಗಳು, ಬಹಳಷ್ಟು ಮಾಹಿತಿಗಳು ಅಧಿಕೃತವಾಗಿ ಇಲ್ಲಿಯೇ ಇದ್ದಾವೆ. ನಮಗೆ ಸಂಕೋಚ ಇದೆ, ಶಾಸಕರುಗಳಿಗೆ ನಾವಿದ್ದೇವೆ, ಶಾಸಕರುಗಳು ನಾವು ಇದನ್ನು ತಡೆ ಹಿಡಿದಿಲ್ಲ, ನಾವು ವಿಫಲರಾಗ್ತಾ ಇದ್ದೇವೆ. ನಮಗೆ ಗೊತ್ತಿದೆ, ಒಂದು ಸರಿಯಾದ ತನಿಖೆ ಮಾಡಿಸಿ, ಯಾರ್ಯಾರಿಗೆ ತಿಂಗಳ ಈ ಸ್ಫೋಟಕ ವಸ್ತುದವರು 6 ಲಕ್ಷ 7 ಲಕ್ಷ ಪೇಮೆಂಟ್ ಮಾಡ್ತಿದ್ದಾರೆ, ಪ್ರತಿಯೊಂದು ಕ್ವಾರಿಯವರು ಎಷ್ಟು ಪೇಮೆಂಟ್ ಮಾಡ್ತಿದ್ದಾರೆ, ಮರಳಿನೊಳಗೆ ಎಷ್ಟು ಪೇಮೆಂಟ್ ಆಗುತ್ತಾ ಇದೆ, ಅದಕ್ಕೆ ರಾಜಕಾರಣಿಗಳು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಏನೇನು ಸಂಶಯನೇ ಬೇಡ. ಸದನದಲ್ಲಿ ಅವ್ರ ಹೆಸರು ಪ್ರಸ್ತಾವನೆ ಪಾಪ ಅವ್ರ ಸಮರ್ಥನೆ ಮಾಡ್ಕೊಳಕ್ ಅವ್ರು ಇಲ್ಲಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅದ್ರಾಗ ಏನು ಅನುಮಾನ ಇಲ್ಲ. ಮರಳಿನ ಹವಾ ಅಂತೂ ನಮ್ದ್ರಾಗ ಬೇಡ, ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗುತ್ತೆ ಮರಳು ಗೊತ್ತಿಲ್ಲ, ನಮ್ಮೂರಾಗ ಸಿಗಲ್ಲ ಮರಳು. ನಾನು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ, ನಾನು ಕಟ್ಟಡ ಕಾರ್ಮಿಕರಿದ್ದಾರೆ, ಅಂದರೆ ಶಿವಮೊಗ್ಗ ನಗರ ಒಂದು 18,000 ಜನ ಕಾರ್ಮಿಕರಿದ್ದಾರೆ. ಕರೋನಾ ಮತ್ತು ಹಿಂದೆ ಮರಳಿನ ಅಭಾವದಿಂದ ಕಾರಣಕ್ಕೆ ಅವ್ರಿಗೆ ಕೆಲಸ ಇಲ್ಲ ಸುರೇಶ್ ಕುಮಾರ್ನೇ, ಯಾಕೆಂದರೆ ಮರಳಿನ ರೇಟ್ ಜಾಸ್ತಿ, 50,000 60,000 ಲೋಡು. ಮನೆ ಕಟ್ಟೋ ಮಧ್ಯಮದ ಮನೆ ಕಟ್ತಾ ಇಲ್ಲ, ಮನೆ ಕಟ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಲ್ಲು ಹೊಡೆಯೋನಿಗೆ ಕೆಲಸ ಇಲ್ಲ, ಇಟ್ಟಿಗೆ ಸುಡೋನಿಗೆ ಕೆಲಸ ಇಲ್ಲ, ಗಾರೆಯವನಿಗೆ ಕೆಲಸ ಇಲ್ಲ, ಬಣ್ಣ ಹೊಡೆಯೋನಿಗೆ ಕೆಲಸ ಇಲ್ಲ, ಕಾರ್ಪೆಂಟ್ರಿಗಿಲ್ಲ, ಬಾರ್ಬೆಂಟ್ರಿಗಿಲ್ಲ, ಹಂಚೊಚ್ಚನಿಗಿಲ್ಲ. 18,000 ಕುಟುಂಬಗಳು ಬರೀ ಶಿವಮೊಗ್ಗ ನಗರ ಒಂದರಲ್ಲಿ, ಒಂದು ಮರಳು ಕಲ್ಲಿನ ಸಮಸ್ಯೆಯೊಳಗೆ ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ಕಳೆದಿದೆ. ಇದು ಈ ಭ್ರಷ್ಟಾಚಾರ, ಆ ಥರ ಬಡವರ ಬಾಯಿಗೆ ಮಣ್ಣು ಹಾಕಿ ಯಾರೋ ಒಂದಿಷ್ಟು 4 ಜನ, ಯಾರೋ ಒಂದಿಷ್ಟು ಪುಡಿ ಕೈಬೆಲ್ಲಾಗಿರೋ ಅಧಿಕಾರಿಗಳು, ರಾಜಕಾರಣಿಗಳು, ಯಾರ ಸಮಾಜ ದ್ರೋಹಿಗಳಿಗೋಸ್ಕರ ಈ ರಾಜ್ಯವನ್ನು, ಈ ದೇಶವನ್ನು, ಸಮಾಜವನ್ನು ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಮಂತ್ರಿಗಳು 4 ಜನ, ಗಣಿ ವಿಷಯದಲ್ಲಿ ಇವರು ತೀರ್ಮಾನವನ್ನು ತೆಗೆದುಕೊಳ್ಳಿ, ಸನ್ಮಾನ್ಯ ನಿರಾಣಿ ಅವರು, ಗೃಹ ಮಂತ್ರಿಗಳ ಪೊಲೀಸ್ ಇಲಾಖೆಯ ವಿಫಲತೆ ಹೇಗೆ ಬಿಟ್ಟ, ಸಬ್ ಇನ್ಸ್ಪೆಕ್ಟರ್ ಇನ್ನೂ ಹೇಗೆ ಉಳಿದಿದ್ದಾನೆ ಬಾಕ್ಸ್ ಸಮೇತ, ಯಾಕೆ FIR ಹಾಕಿದ ಮೇಲೆ ಅಪರಾಧಿ ಹುಡುಕ್ಲಿಲ್ಲ ಅವರು? IG ಆಫೀಸಿಂದ ಬಂದಿದ್ದೌದಾದ್ರೆ ಅಲ್ಲಿರ್ತಕ್ಕಂಥ IG ಅವರು ಯಾಕೆ ಕ್ರಮ ತಗೊಂಡಿಲ್ಲ? ಮಧ್ಯ ಬರುವಂಥ ಎಸ್ಪೆಕ್ಟ್ ತಗೊಂಡಿಲ್ಲ? ಹಲವಾರು ಕೇಳಿದೆ ಇವರ ಮೇಲೆ ಕ್ರಮ, ಅವ್ರು ತಗೋಬೇಕು. ಎನ್ವಿರಾನ್ಮೆಂಟ್ ಅನ್ನು ತಗೋಬೇಕು, ಫಾರೆಸ್ಟ್ನವರು, ಅರವಿಂದ ಲಿಂಬಾವಳಿ ನಾನು ಕೇಳ್ತಿದ್ದೆ, ಬನ್ನಿ, ನನ್ನ ಹತ್ರ ಒಂದಿಷ್ಟು ಮಾಹಿತಿ ಇದೆ ಕೊಡ್ತೀನಿ, ನಮ್ಮ ಜಿಲ್ಲೆಗೆ ಬನ್ನಿ ನೀವು, ನಮ್ಮ ರಿವ್ಯೂ ಮೀಟಿಂಗ್ಗಳು ಸಿಗಲ್ಲ ಈ ಫಾರೆಸ್ಟ್ನವರು, ಯಾವ MLA MP ಕೈಗೂ ಇವ್ರ ಕೈ ಸಿಗಲ್ಲ, ಇವರು ಕಾಡಿನ ರಾಜರು.
ನಮ್ಮ ಕೆಡಿಪಿಯಲ್ಲಿ ಸಿಗಾಕೊಳ್ಳಲ್ಲ, ಟ್ರಿಬ್ಯೂನಲ್ ಸಿಗಾಕೊಳ್ಳಲ್ಲ, ಏನಾಗಿದೆ ಅಂತ ಕೇಳೋಕ್ಕಾಗಲ್ಲ. ಇವರು ಯಾರು ಮುಟ್ಟಕ್ಕಾಗಲ್ಲ. ಇವರೊಂಥರ ಕಾಡಿನ ರಾಜರು ಬೆಳೆದಂಗೆ ಬೆಳೆದಿದ್ದಾರೆ. ನಾವೊಂದಿಷ್ಟು ಮಾಹಿತಿ ಕೊಡ್ತೀವಿ, ಬನ್ನಿ, ನಮ್ಮ ಅಧಿಕಾರಿಗಳು ಏನೇನು ಮಾಡ್ತಾರೆ ಅಂತ. ಇದೇ ಮಾದರಿಗಳು ರಾಜ್ಯದಲ್ಲೂ ಬೇರೆ ಕಡೆ ಆಗ್ತಾ ಇರುತ್ತೆ ಅಂತ ಸನ್ಮಾನ್ಯ ಸಚಿವ ಅರವಿಂದ್ ಲಿಂಬಾವಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಈ ಥರ 4-5 ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಬಹಳ ಗಂಭೀರ ತಗೊಂಡು ಮುಂದೊಂದು ದಿನ ಈ ಶಿವಮೊಗ್ಗ ಸಾರಿ ಬೆಂಗಳೂರು ಕರ್ನಾಟಕ ರಾಜ್ಯ ಸ್ಫೋಟಗೊಂಡು ಛಿದ್ರ ಛಿದ್ರ ಆಗೋದಕ್ಕಿಂತ ಮುಂಚೆ ಅದರ ರಕ್ಷಣೆಗೆ ಸರ್ಕಾರ ಧಾವಿಸಬೇಕು. ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರಿಯಾಗಿ ನಿಲ್ಲಬೇಕು ಅಂತ ವಿನಂತಿ ಮಾಡಿಕೊಂಡು ಮುಕ್ತಾಯ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.